ಈ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿಯ ಸಿಕ್ಸ್ತ್ ಲೆಸನ್ ಬಾಬರ್ ಅಲಿ ಅನ್ನೋ ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. ಬಾಬರ್ ಅಲಿ ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಮೇಕಿಂಗ್ ರಿಮಾರ್ಕಬಲ್ ಚೇಂಜಸ್ ಇನ್ ಇಂಡಿಯಾ. ಸೊ ಇವರು ಈ ಪ್ರಪಂಚದ ಕಿರಿಯ ಮುಖ್ಯೋಪಾಧ್ಯಾಯರು ಅಂದರೆ ಹೆಡ್ ಮಾಸ್ಟರಾಗಿ ಇಂಡಿಯಾದಲ್ಲಿ ಒಂದು ರಿಮಾರ್ಕಬಲ್ ಚೇಂಜಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಲೆಸನ್ನಲ್ಲಿ ಬಾಬರ್ ಅಲಿ ಅನ್ನುವಂತಹ ವ್ಯಕ್ತಿ ಯಾರು, ಅವರು ಕಿರಿಯ ಹೆಡ್ ಮಾಸ್ಟರ್ ಹೇಗಾದರು, ಅವರು ಹೇಗೆ ನಮ್ಮ ದೇಶಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಫಸ್ಟ್ ಪ್ಯಾನಲಲ್ಲಿ ಈಗ ಬಾಬರ್ ಅಲಿ ಬಗ್ಗೆ ಒಂದು ಶಾರ್ಟ್ ಇಂಟ್ರಡಕ್ಷನ್ ಕೊಡ್ತಾರೆ. ಬಾಬರ್ ಅಲಿ ಮಸ್ಟ್ ಬಿ ದ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್. ಸೊ ಇಡೀ ಪ್ರಪಂಚದಲ್ಲೇ ಬಹುಶಃ ಬಾಬರ್ ಅಲಿ ತುಂಬಾ ಕಿರಿಯ ಹೆಡ್ ಮಾಸ್ಟರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಸ್ ಈಸ್ ಓನ್ಲಿ 16 ಈಸ್ ಎ ಟೀನೇಜರ್ ಹೂ ಈಸ್ ಇನ್ ಚಾರ್ಜ್ ಆಫ್ ಟೀಚಿಂಗ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಇಸ್ ಫ್ಯಾಮಿಲೀಸ್ ಬ್ಯಾಕ್ ಯಾರ್ಡ್ ವೇರ್ ಈ ರನ್ಸ್ ಕ್ಲಾಸಸ್ ಫಾರ್ ಪೂರ್ ಚಿಲ್ಡ್ರನ್ ಫ್ರಮ್ ಹಿಸ್ ವಿಲೇಜ್. ಈ ಬಾಬರ್ ಅಲಿಯ ವಯಸ್ಸೆಷ್ಟು ಅಂದರೆ ಕೇವಲ 16 ವರ್ಷ. 16 ವರ್ಷದ ಟೀನೇಜರ್ ಆಗಿರುವಂತಹ ಇವರು 100 ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯ ಹಿಂಭಾಗ ಒಂದು ಕ್ಲಾಸಸ್ಸನ್ನು ತಗೊಳ್ತಾರೆ. ಸೊ ಅವರು ಊರಲ್ಲಿ ಯಾರ್ಯಾರು ಬಡ ಮಕ್ಕಳಿರ್ತಾರೋ ಅವ್ರು ಎಲ್ಲರಿಗೂ ಕೂಡ ಅವರು ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಾರೆ. ದ ಸ್ಟೋರಿ ಆಫ್ ದಿಸ್ ಯಂಗ್ ಮ್ಯಾನ್ ಫ್ರಮ್ ಮುಷಿರಾಬಾದ್ ಇನ್ ವೆಸ್ಟ್ ಬೆಂಗಾಲ್ ಇಸ್ ಎ ರಿಮಾರ್ಕಬಲ್ ಟೇಲ್ ಆಫ್ ದ ಡಿಸೈರ್ ಟು ಲರ್ನ್ ಅಮಿಡ್ ದ ಡಿಯರೆಸ್ಟ್ ಪಾವರ್ಟಿ. ಇಲ್ಲಿ ಟೇಲ್ ಅಂದರೆ ಕತೆ ಅಥವಾ ಸ್ಟೋರಿ ಅಂತ ಆಗುತ್ತೆ. ಅಮಿಡ್ ಅಂತಂದರೆ ಇನ್ ದ ಮಿಡಲ್ ಆಫ್ ಅಥವಾ ಬಿಟ್ವೀನ್, ಅದೆಲ್ಲವೂ ಕೂಡ ಇದ್ರೂ ನಡುವಿನಲ್ಲಿ ಅನ್ನುವಂಥ ಅರ್ಥ ಬರುತ್ತೆ. ಇಲ್ಲಿ ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್ನ ಒಬ್ಬ ಯುವಕನ ಕತೆ ಇದು. ಯಾವ ರೀತಿಯ ಯುವಕ ಅಂದರೆ, ತನಗೆ ಎಷ್ಟೇ ಬಡತನ ಇದ್ದರು ಆ ಬಡತನದಲ್ಲೂ ಕೂಡ ತಾನೂ ಕಲಿತು ಬೇರೆಯವ್ರಿಗೂ ಕಲಿಸಿದಂತಹ ಒಬ್ಬ ಯುವಕನ ಸ್ಫೂರ್ತಿದಾಯಕ ಕತೆ ಇದು ಅಂತ ಹೇಳ್ತಾ ಇದ್ದಾರೆ. ಅವರ್ ಬಾಂಗ್ಲಾದೇಶ್ ಬೇಸ್ಡ್ ಯಂಗ್ ಲೀಡರ್ ವಾಲಂಟೀರ್ ತನ್ವೀರ್ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಟು ದಿಸ್ ಎಕ್ಸ್ಟ್ರಾಡಿನರಿ ಚೇಂಜ್ ಮೇಕರ್. ಈಗ ನಮಗೆ ಲೇಖಕರು ಹೇಳ್ತಾ ಇದ್ದಾರೆ, ಬಾಂಗ್ಲಾದೇಶ್ನ ಯುವ ಸದಸ್ಯರ ಲೀಡರ್ ಆಗಿರುವಂತಹ ತನ್ವೀರು ನಮಗೆ ಈ ಬಾಬರ್ ಅಲಿಯ ಇಂಟ್ರೊಡಕ್ಷನನ್ನು ಕೊಡ್ತಾರೆ. ಈ ಎಕ್ಸ್ಟ್ರಾಡಿನರಿ ಚೇಂಜಸ್ಸನ್ನು ನಮ್ಮ ಸೊಸೈಟಿಯಲ್ಲಿ ತಂದಿರುವಂತಹ ಈ ಬಾಬರ್ ಅಲಿ ಬಗ್ಗೆ ನಮಗೆ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಸ್ಟೋರಿ ಏನು ಬರುತ್ತೆ ಅದನ್ನು ತನ್ವೀರ್ ನಮಗೆ ಹೇಳ್ತಾ ಇರೋದು. ಬಾಬರ್ ಅಲಿ ವೇಕ್ಸ್ ಅಪ್ ಎವ್ರಿ ಮಾರ್ನಿಂಗ್ ಅಟ್ 7 ಆ್ಯಂಡ್ ಸ್ಟಾರ್ಟ್ಸ್ ಇಟ್ಸ್ ಡೇ ಬೈ ಡೂಯಿಂಗ್ ಸಮ್ ಹೌಸ್ ಹೋಲ್ಡ್ ಚೋರ್ಸ್. ಬಾಬರ್ ಅಲಿಯ ದಿನಚರಿ ಹೇಗೆ ಶುರು ಆಗುತ್ತೆ ಅಂದರೆ, ಅವರು ದಿನ ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತಾರೆ. ಮತ್ತು ಎದ್ದು ತಮ್ಮ ದಿನನಿತ್ಯದ ಕೆಲಸ ಏನಿದೆ ಮತ್ತು ಮನೆ ಕೆಲಸ ಏನಿದೆ ಅದೆಲ್ಲವನ್ನು ಕೂಡ ಅವರು ಮುಗಿಸ್ತಾರೆ. ನಂತರ ದೆನ್ ಹಿ ಟೇಕ್ಸ್ ಆನ್ ಆಟೋ ರಿಕ್ಷಾ ಫಸ್ಟ್ ಆ್ಯಂಡ್ ಲೇಟರ್ ವಾಕ್ಸ್ 5 ಕಿಲೋಮೀಟರ್ಸ್ ಟು ದ ಕಾಸಿಮ್ ಬಜಾರ್ ರಾಜ್ ಗೋವಿಂದ ಸುಂದರಿ ವಿದ್ಯಾಪೀಠ್ ವೇರ್ ಹಿ ಈಸ್ ಎ ಕ್ಲಾಸ್ 12 ಸ್ಟೂಡೆಂಟ್ಸ್. ಸೊ ಅವರು ಮೊದಲಿಗೆ ಆಟೋ ರಿಕ್ಷಾವನ್ನು ತಗೊಳ್ತಾರೆ, ಅದಾದಮೇಲೆ 5 ಕಿಲೋಮೀಟರ್ ನಡ್ಕೊಂಡು ಅವರ ಸ್ಕೂಲ್ ಕಾಸಿಮ್ ಬಜಾರ್ ರಾಜ್ ಗೋವಿಂದ ಸುಂದರಿ ವಿದ್ಯಾಪೀಠ ಅನ್ನುವಂತಹದ್ದು ಬಾಬರ್ ಅಲಿ ಓದ್ತಾ ಇರುವಂಥ ಸ್ಕೂಲು. ಅಲ್ಲಿ ಬಾಬರ್ ಅಲಿ 12ನೇ ತರಗತಿಯ ವಿದ್ಯಾರ್ಥಿ ಆಗಿರ್ತಾರೆ. ಬಾಬರ್ ಇಸ್ ದ ಥಿನ್ ಆ್ಯಂಡ್ ಗ್ಯಾಂಗ್ಲಿ ಬಾಯ್ ಹೂ ಸಿಟ್ಸ್ ಇನ್ ದ ಮಿಡಲ್ ಆಫ್ ದ ಫ್ರಂಟ್ ರೋ. ಥಿನ್ ಆ್ಯಂಡ್ ಗ್ಯಾಂಗ್ಲಿ ಅಂದರೆ ಸಣ್ಣಕ್ಕೆ ಉದ್ದಕ್ಕಿರ್ತಾರೆ ಬಾಬರ್ ಅಲಿ. ಅವರು ಮೊದಲನೇ ಮುಂದೆ ರೋನಲ್ಲಿ ಮಧ್ಯದಲ್ಲಿ ಕೂರ್ತಾ ಇದ್ರು. ಸ್ಟುಡಿಯಸ್, ಸ್ಮಾರ್ಟ್ ಆ್ಯಂಡ್ ಆಸ್ಟುರೆ. ಇಲ್ಲಿ ಆಸ್ಟುರೆ ಅಂದರೆ ಡಿಸಿಪ್ಲೀನ್ಡ್ ಅಂತ. ಎಸ್ ಬ್ಲೂ ಆ್ಯಂಡ್ ವೈಟ್ ಯೂನಿಫಾರ್ಮ್ ಬಾಬರ್ ಇಸ್ ಎ ಮಾಡೆಲ್ ಸ್ಟೂಡೆಂಟ್. ಸೊ ಇಲ್ಲಿ ಬಾಬರ್ ಅಲಿ ಯಾವ ರೀತಿಯ ವಿದ್ಯಾರ್ಥಿ ಆಗಿದ್ದರು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಬಾಬರ್ ಅಲಿ ತುಂಬಾ ಯಾವಾಗಲೂ ಓದಿದ್ರು ಕೂಡ ಗಮನ ಹರಿಸ್ತಾ ಇದ್ರು, ಸ್ಟುಡಿಯೋಸ್ ಆಗಿದ್ದರು ಮತ್ತು ಸ್ಮಾರ್ಟ್ ಆಗಿದ್ದರು. ತುಂಬಾ ಅವರು ಬ್ಲೂ ಮತ್ತು ವೈಟ್ ಯೂನಿಫಾರ್ಮಲ್ಲಿ ಡಿಸಿಪ್ಲಿನ್ ಆಗಿ ಬರ್ತಾ ಇದ್ರು ಮತ್ತು ಅವ್ರು ಎಲ್ಲರಿಗೂ ಕೂಡ ಮಾದರಿ ವಿದ್ಯಾರ್ಥಿ ಆಗಿದ್ದರು. ಈಸ್ ಆಲ್ಸೋ ದ ಫಸ್ಟ್ ಮೆಂಬರ್ ಆಫ್ ಹಿಸ್ ಫ್ಯಾಮಿಲಿ ಟು ಗೆಟ್ ಅ ಪ್ರಾಪರ್ ಎಜುಕೇಷನ್. ಅಂದರೆ ಅವ್ರ ಮನೆಯಲ್ಲಿ ಯಾರೂ ಸಹ ಅಷ್ಟು ಓದಿರಲ್ಲ. ಬಾಬರ್ ಅಲಿನೇ 12ನೇ ತರಗತಿ ಓದ್ತಾ ಇರುವಂತಹ ಮೊದಲನೇ ವಿದ್ಯಾರ್ಥಿ ಆಗಿರ್ತಾರೆ, ಮೊದಲನೇ ಫ್ಯಾಮಿಲಿ ಮೆಂಬರ್ ಆಗಿರ್ತಾರೆ. ಇನ್ ಸ್ಕೂಲ್ ಈಸ್ ಆನ್ ಐಡಿಯಲ್ ಸ್ಟೂಡೆಂಟ್ ಬಟ್ ಇಟ್ ಈಸ್ ವಾಟ್ ಇಟ್ ಡಸ್ ಆಫ್ಟರ್ ಇ ಸ್ಕೂಲ್ ಅವರ್ ದಟ್ ಇಂಟ್ರಿಡ್ಯೂಸ್ ದ ಎಂಟೈರ್ ವರ್ಲ್ಡ್.
ಸ್ಕೂಲಲ್ಲಿನೂ ಅವರು ಮಾದರಿ ವಿದ್ಯಾರ್ಥಿ, ಎಲ್ಲರಿಗೂ ಕೂಡ ಅವ್ರ ಥರ ಇರಬೇಕು ಅಂತ ಅನಿಸೋ ರೀತಿ ಇರುವಂತಹ ವಿದ್ಯಾರ್ಥಿ. ಆದರೆ ಸ್ಕೂಲ್ ಮುಗಿದ ಮೇಲೆ ಅವ್ರು ಏನು ಕೆಲಸ ಮಾಡ್ತಾರೆ ಅದು ಎಲ್ಲರನ್ನು ಅಂದರೆ ಇಡೀ ಪ್ರಪಂಚವನ್ನೇ ಕುತೂಹಲಗೊಳಿಸುತ್ತೆ. ಈ ರೀತಿನೂ ಮಾಡ್ಬೋದಾ, ಈ ರೀತಿನೂ ಒಬ್ಬ ಚಿಕ್ಕ ಹುಡುಗ ಈ ರೀತಿ ಇನಿಷಿಯೇಟಿವ್ ತೊಗೊಳಕ್ಕೆ ಸಾಧ್ಯನಾ ಅಂತ ಎಲ್ಲರಿಗೂ ಕೂಡ ಆಶ್ಚರ್ಯ ಮತ್ತು ಕುತೂಹಲವನ್ನು ಉಂಟು ಮಾಡುತ್ತೆ. ಬಾಬರೇಲಿ ಏನು ಮಾಡ್ತಾಯಿದ್ರು, ಏನು ಕೆಲಸ ಮಾಡ್ತಾಯಿದ್ರು ಸ್ಕೂಲ್ ಆದಮೇಲೆ ಅಂತ ನೋಡೋದಾದರೆ, ವೆನ್ ಎವ್ರಿ ಅದರ್ ಟೀನೇಜರ್ ಗೋಸ್ ರನ್ನಿಂಗ್ ಆಫ್ ಟು ದ ಪ್ಲೇ ಗ್ರೌಂಡ್ ಆ್ಯಂಡ್ ಗೆಟ್ಸ್ ಬಿಸಿ ವಿತ್ ಫುಟ್ಬಾಲ್ ಕ್ರಿಕೆಟ್ ಆ್ಯಂಡ್ ಅದರ್ ಸ್ಪೋರ್ಟ್ಸ್, ಬಾಬರ್ ಮೇಕ್ಸ್ ಇಸ್ ವೇ ಟು ಆ್ಯನ್ ಆಫ್ಟರ್ನೂನ್ ಸ್ಕೂಲ್ ವೇರ್ ಈಸ್ ದ ಹೆಡ್ ಮಾಸ್ಟರ್ ಆಫ್ ಎ ಸ್ಕೂಲ್ ಆಫ್ 800 ಸ್ಟೂಡೆಂಟ್ಸ್. ಸೊ ಅವಾಗ ಸ್ಕೂಲೆಲ್ಲ ಮಧ್ಯಾಹ್ನನೇ ಮುಗ್ದೋಗ್ತಿತ್ತು. ಸೊ ಅವರಲ್ಲಿ ಅವ್ರ ಜೊತೆ ಯಾರ್ಯಾರು ಫ್ರೆಂಡ್ಸ್ ಇದ್ದರು ಟೀನೇಜರ್ ಕ್ಲಾಸ್, ಅವರೆಲ್ಲ ಟೀನೇಜರ್ಸ್ ಕ್ಲಾಸ್ 12 ಅಂದರೆ, ಸೊ ಅವರೆಲ್ಲ ಕ್ಲಾಸ್ಮೇಟ್ಸ್ ಯಾರಿರ್ತಾರೆ ಅವರೆಲ್ಲರೂ ಕೂಡ ಪ್ಲೇಗ್ರೌಂಡಿಗೆ ಫುಟ್ಬಾಲ್ ಆಡೋದು, ಕ್ರಿಕೆಟ್ ಆಡೋದು, ರನ್ನಿಂಗ್ ಮಾಡೋದು, ಬೇರೆ ಬೇರೆ ಸ್ಪೋರ್ಟ್ಸ್ ಎಲ್ಲ ಮಾಡೋದಕ್ಕೆ ಅವ್ರು ಏನು ಮಾಡ್ತಿದ್ರು, ಓಡೋಗ್ತಾಯಿದ್ರು. ಆದರೆ ಬಾಬರಲ್ಲಿ ಏನು ಮಾಡ್ತಾಯಿದ್ರು, ಮಧ್ಯಾಹ್ನ ಸ್ಕೂಲ್ ಮುಗಿದ ತಕ್ಷಣ ಅವ್ರದ್ದೇ ಆದಂತಹ ಒಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲಿಗೆ ಬಾಬರಲ್ಲಿ ಹೆಡ್ ಮಾಸ್ಟರ್ ಆಗಿರ್ತಾರೆ. ಅಲ್ಲಿ 800 ವಿದ್ಯಾರ್ಥಿಗಳು ದಿನನಿತ್ಯ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರ ಕಾಲೇಜ್ ಏನಿರುತ್ತೆ, ಕ್ಲಾಸ್ 12 ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಅವರಿಲ್ಲಿ ಆಫ್ಟರ್ನೂನ್ ಸ್ಕೂಲನ್ನು ನಡೆಸ್ತಾ ಇರ್ತಾರೆ. ಸೊ ಅಲ್ವಾ, ಎಲ್ಲರೂ ಚಿಕ್ಕ ಏಜಲ್ಲಿ ಯಾರು ಕೂಡ ನಾವು ಒಂದು ಏನಾದರೂ ಒಂದು ಒಳ್ಳೇದು ಮಾಡಬೇಕು, ಒಂದು ಕೊಡುಗೆ ಕೊಡಬೇಕು, ಇನಿಷಿಯೇಟಿವ್ ಮಾಡಬೇಕು ಅಂತ ಯಾರೂ ಥಿಂಕ್ ಮಾಡಿರಲ್ಲ. ಆಡೋ ವಯಸ್ಸು, ಆಟ ಆಡೋ ವಯಸ್ಸು, ಪಾಠ ಓದೋ ವಯಸ್ಸು, ಆ ವಯಸ್ಸಲ್ಲಿ ಇಷ್ಟು ಜವಾಬ್ದಾರಿಯನ್ನು ತಗೊಂಡು ಇಷ್ಟೊಂದು ಜನಕ್ಕೆ ಅವರು ವಿದ್ಯೆಯನ್ನು ದಾನ ಮಾಡ್ತಾ ಇರೋದು ಇಡೀ ಪ್ರಪಂಚಕ್ಕೆ ಒಂದು ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್, ವೆಲ್ಕಮ್ ಟು ಬಾಬರ್ ಅಲಿ ಸ್ಕೂಲ್. ಈಗ ನೆಕ್ಸ್ಟ್ ಈ ಪ್ಯಾರಾಗ್ರಾಫಲ್ಲಿ ಬಾಬರ್ ಅಲಿ ಸ್ಕೂಲ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮಗೆ ಹೇಳ್ತಾರೆ ಮತ್ತು ಸ್ಕೂಲಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇಟ್ ಈಸ್ ಎ ಡಿಲಾಪಿಡೇಟೆಡ್ ಕಾಂಕ್ರೀಟ್ ಸ್ಟ್ರಕ್ಚರ್ ಕವರ್ಡ್ ಇನ್ ಆಫ್ ಟಾರ್ನ್ ಪೋಸ್ಟರ್ಸ್. ಡಿಲಾಪಿಡೇಟೆಡ್ ಅಂತಂದರೆ ಡೆಸ್ಟ್ರಾಯ್ಡ್ ಅಥವಾ ಧ್ವಂಸ ಆಗಿರೋದು ಅಂತ. ಅಂದರೆ ಇವಾಗ ಅರ್ಧಂಬರ್ಧ ಎಲ್ಲ ಗೋಡೆ ಎಲ್ಲ ಬಿದ್ದೋಗಿರುವಂತಹ ಒಂದು ಗೋಡೆಗಳೇನಿರುತ್ತೆ ಅದ್ರ ಮಧ್ಯೆ ಪೋಸ್ಟರ್ಸ್ಗಳೆಲ್ಲನೂ ಹಾಕಿ ಕವರ್ ಮಾಡಿರುವಂತಹ ಒಂದು ಕಟ್ಟಡ ಇರುತ್ತೆ. ಸೊ ಅದು ಬಾಬರ್ ಅಲಿ ಸ್ಕೂಲ್ ಇನ್ಸೈಡ್. ಸೊ ಅದರೊಳಗಡೆ ಏನಿರುತ್ತೆ, ಎ ಟೈನಿ ಡ್ಯಾಂಕ್ ರೂಮ್ ಬಿಹೈಂಡ್ ಎ ಡೆಸ್ಕ್ ಸಿಟ್ ಸಮ್ಮನ್ ಈವನ್ ದ ಕ್ವೀನ್ ಆಫ್ ಇಂಗ್ಲೆಂಡ್ ನೋಸ್ ಬೈ ನೇಮ್ ಆ್ಯಂಡ್ ಯು ಶುಡ್ ನೋ ಟು. ಇವಾಗ ಹೇಳ್ತಾ ಇದ್ದಾರೆ. ಸೊ ಆ ಥರ ಪಾಳು ಬಿದ್ದಿರುವಂತಹ ಕಟ್ಟಡ ಮತ್ತು ಆ ಪೋಸ್ಟ್ರಿಂದ ಕವರ್ ಮಾಡಿರುವಂತಹ ಕಟ್ಟಡ ಏನಿದೆ ಅದ್ರ ಒಳಗಡೆ ಹೋದರೆ ಅಲ್ಲಿ ಒಂದು ಚಿಕ್ಕದಾದಂತಹ ಒಂದು ಅಷ್ಟೊಂದು ನೀಟಾಗಿ ಇದಾಗಿಲ್ಲದೆ ಇರುವಂತಹ ತೇವಾಂಶ ಎಲ್ಲ ಇರುವ ನೀಟಾಗಿಲ್ಲದೆ ಇರೋ ಒಂದು ರೂಮ್ ಇದೆ. ಅಲ್ಲಿ ಹಿಂದೆ ಒಂದು ಡೆಸ್ಕ್ ಇದೆ, ಆ ಡೆಸ್ಕ್ ಹಿಂದೆ ಒಬ್ಬರು ವ್ಯಕ್ತಿ ಕೂತಿದ್ದಾರೆ. ಅವ್ರ ಹೆಸರು ಏನು ಅಂತ ಇಂಗ್ಲೆಂಡಿನ ರಾಣಿಗೂ ಗೊತ್ತು, ನಿಮಗೂ ಗೊತ್ತಿರಬೇಕು. ಅಂದರೆ ಅಷ್ಟು ಫೇಮಸ್ ವ್ಯಕ್ತಿ, ಅಷ್ಟು ದೊಡ್ಡ ವ್ಯಕ್ತಿ ಅವರು ಅಂತ ಅವ್ರು ನಮಗೆ ಹೇಳ್ತಾ ಇದ್ದಾರೆ ಬಾಬರ್ ಅಲಿ ಬಗ್ಗೆ. ಸೊ ಬಾಬರ್ ಅಲಿ ಈ ರೀತಿ ಕೂತ್ಕೊಳ್ತಾ ಇರ್ತಾರೆ. ಸೊ ಅದು ಅವರ ಆಫೀಸ್ ಆಗಿರುತ್ತೆ. ಸೊ ಬಿಹೈಂಡ್ ದ ಆಫೀಸ್ ಇಸ್ ಎ ಗೇಟ್ ದಟ್ ಓಪನ್ಸ್ ಟು ಬಾಬರ್ಸ್ ಹೋಮ್. ಸೊ ಅವರ ಆಫೀಸ್ ಹಿಂದೆ ಒಂದು ಗೇಟ್ ಇರುತ್ತೆ, ಅದನ್ನು ಓಪನ್ ಮಾಡಿದ್ರೆ ಬಾಬರ್ ಮನೆಗೆ ಅವರು ಎಂಟರ್ ಆಗ್ತಾರೆ. ಅಂದರೆ ಅವ್ರ ಮನೆಯ ಹಿಂಭಾಗ ಅವರು ಶಾಲೆಯನ್ನು ನಡೆಸ್ತಾ ಇರ್ತಾರೆ. ದಿಸ್ ಇಸ್ ವೇರ್ ರೋಸ್ ಆಫ್ ಪೂರ್ ಅನ್ಪ್ರಿವಿಲೇಜ್ಡ್ ಕಿಡ್ಸ್ ಸಿಟ್ ಅಂಡರ್ ದ ಓಪನ್ ಬ್ಲೂ ಸ್ಕೈ ಆ್ಯಂಡ್ ಲರ್ನ್ ವಾಟ್ ಮೋಸ್ಟ್ ಚಿಲ್ಡ್ರನ್ ಇನ್ ದ ಮಾಡರ್ನ್ ವರ್ಲ್ಡ್ ಪೇ ಹಂಡ್ರೆಡ್ಸ್ ಆಫ್ ಡಾಲರ್ ಫಾರ್ ಫ್ರೀ. ಬಾಬರ್ ಅಲಿಯ ಮನೆ ಹಿಂದೆ ಅಲ್ಲೇ ಸಾಲುಗಟ್ಟಲೆ ಶಿಕ್ಷಣದಿಂದ ಮತ್ತು ಎಲ್ಲದರಿಂದ ವಂಚಿತರಾಗಿರುವಂತಹ ಬಡ ಮಕ್ಕಳು ಸಾಲು ಸಾಲಾಗಿ ಕೂತ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಓಪನ್ ಸ್ಕೈ ಅಂದರೆ ಆಕಾಶನೇ ಕಾಣಿಸುತ್ತೆ ಆ ರೀತಿ ಅವರು ಅಲ್ಲಿ ಕೂತ್ಕೊಂಡು ಏನು ವಿದ್ಯೆಯನ್ನು ಅವರು ಕಲಿತಾ ಇದ್ದಾರೆ. ಈಗ ನಾವು ಏನು ಫೀಸನ್ನು ಸಾವಿರ ಗಟ್ಟಲೆ ಫೀಸನ್ನ ಕೊಟ್ಬಿಟ್ಟು ಯಾವ ಎಜುಕೇಷನನ್ನು ನಾವು ಕಲಿತಿದ್ದೀವೋ ಅದೇ ಎಜುಕೇಷನನ್ನು ಬಾಬರ್ ಅಲಿ ಸ್ಕೂಲಲ್ಲಿ ಬಡ ಮಕ್ಕಳು ಫ್ರೀಯಾಗಿ ಕಲಿತಾ ಇದ್ದಾರೆ. ದಿಸ್ ಇಸ್ ವೇರ್ 800 ಕಿಡ್ಸ್ ಹೂ ಆರ್ ಡಿಪ್ರೂವ್ಡ್ ಫ್ರಮ್ ದೇರ್ ಬೇಸಿಕ್ ರೈಟ್ ಫಾರ್ ಎಜುಕೇಷನ್ ವಾಕ್ ಮೈಲ್ಸ್ ಟು ಲರ್ನ್ ಫ್ರೀ ಆಫ್ ಕಾಸ್ಟ್ ದ ಬೇಸಿಕ್ ಆ್ಯಂಡ್ ಫಂಡಮೆಂಟಲ್ ಆಫ್ ಲೈಫ್. ಸೊ ನಮ್ಮ
ಬೇಸಿಕ್ ರೈಟ್ ಯಾವುದು, ರೈಟ್ ಟು ಎಜುಕೇಷನ್ ಕೂಡ ಒಂದು ಬೇಸಿಕ್ ರೈಟ್ ಅನ್ನೋದು ನಮ್ಗೆ ಗೊತ್ತು. ಆದರೆ ಎಷ್ಟೊಂದು ಜನ ಮಕ್ಕಳಿಗೆ ಕೆಲವೊಂದು ಫೈನಾನ್ಷಿಯಲ್ ಕಾರಣದಿಂದ ಈಗ ಎಜುಕೇಷನ್ ಅಂತ ಅನ್ನೋದು ಏನಾಗಿದೆ, ವ್ಯಾಪಾರ ಆಗೋಗಿದೆ. ಸೊ ಹಾಗಾಗಿ ಎಷ್ಟೊಂದು ಜನ ಮಕ್ಕಳಿಗೆ ಫೀಸ್ ಕೊಟ್ಟೆಲ್ಲ ಓದೋದಕ್ಕೆ ಆಗಲ್ಲ. ಆ ರೀತಿ ಎಲ್ಲ ಎಜುಕೇಷನಿಂದ ಶೋಷಿತರಾಗಿರುವಂತಹ 800 ಮಕ್ಕಳು, ಒಬ್ಬರು ಇಬ್ಬರಲ್ಲ 800 ಮಕ್ಕಳು, ಎಷ್ಟೊಂದು ಮೈಲಿಗಟ್ಟಲೆ ಎಲ್ಲೆಲ್ಲಿಂದನೋ ಬಂದು ಈ ಫ್ರೀ ಎಜುಕೇಷನನ್ನು ಕಲಿಯೋದಕ್ಕೋಸ್ಕರ ಬಾಬರ್ ಅಲಿ ಮನೆ ಹಿಂದೆ ಅವರು ಕೂತ್ಕೊಂಡಿದ್ದಾರೆ. ಈ ರೀತಿ ಅವರು ಕೂತ್ಕೊಂಡು ಫ್ರೀ ಎಜುಕೇಷನನ್ನು ಪಡ್ಕೋತಾ ಇದ್ದಾರೆ ಅನ್ನೋದನ್ನು ಈ ಪ್ಯಾರಾದಲ್ಲಿ ನಮಗೆ ಹೇಳಿದರು. ನೆಕ್ಸ್ಟ್ ಪ್ಯಾರಾ ನೋಡೋಣ. ಸೊ ಲೆಟ್ಸ್ ಟೇಕ್ ಎ ಮಿನಿಟ್ ಓವರ್ ಹಿಯರ್ ಆ್ಯಂಡ್ ಥಿಂಕ್. ವೈ ವಿ ವೈನ್ ಅಬೌಟ್ ಅವರ್ ಅಲೋವೆನ್ಸಸ್ ಆ್ಯಂಡ್ ಫಸ್ಟ್ ಅಬೌಟ್ ಸ್ಟೇಯಿಂಗ್ ಔಟ್ ಲೇಟ್, ದಿಸ್ ಆವ್ರೇಜ್ ಬಾಯ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಇಸ್ ಆ್ಯಕ್ಚುಲಿ ಹೆಲ್ಪಿಂಗ್ ಟು ಮೇಕ್ ದಿಸ್ ವರ್ಲ್ಡ್ ಎ ಬೆಟರ್ ಪ್ಲೇಸ್. ಸೊ ಇವಾಗ ನಮಗೆ ಹೇಳ್ತಾ ಇದ್ದಾರೆ ಏನಂತ ಅಂದರೆ, ಸ್ವಲ್ಪ ನಿಮಿಷವನ್ನು ನೀವು ಟೈಮ್ ತೊಗೊಂಡು ಯೋಚನೆ ಮಾಡೋಣ. ಈಗ ನಾವೇನು ಮಾಡ್ತಾ ಇದ್ದೀವಿ, ನಮಗೆ ಅಲೋವೆನ್ಸ್ ಅಂತಂದರೆ ನಮಗೇನು ಮನಿ ಸಿಗ್ತಾ ಇರುತ್ತೆ ಅದು ಲೈಕ್ ಪಾಕೆಟ್ ಮನಿ. ಸೊ ನಮಗೆ ಏನು ಸಿಗ್ತಾ ಇದೆ ಒಂದು ಪಾಕೆಟ್ ಮನಿ, ಅದು ನಮಗೆ ಸಾಕಾಗ್ತಾ ಇಲ್ಲ ಅಂತ ನಾವು ವೈನ್ ಅಂದರೆ ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ಪೇರೆಂಟ್ಸ್ ಹತ್ರ. ಅಷ್ಟು ಸಾಲ್ತಿಲ್ಲ, ಇಷ್ಟು ಸಾಲ್ತಿಲ್ಲ ನನಗೆ ಪಾಕೆಟ್ ಮನಿ ಅಂತ. ಮತ್ತು ನಾವು ತುಂಬ ಹೊರಗಡೆ ಏನು ಮಾಡ್ತೀವಿ, ತುಂಬ ಅದು ಇದು ಬೇರೆದ್ರಲ್ಲೆಲ್ಲ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ನಾವು ಕೇರ್ಲೆಸ್ ಆಗಿರ್ತೀವಿ. ಸೊ ಆದರೆ ನಾವು ಇಷ್ಟು ನಾವು ಏನೇನೆಲ್ಲ ಮಾಡ್ಬೋದು, ಆದರೆ ಇಷ್ಟು ಬೇಜವಾಬ್ದಾರಿಯಿಂದ ಇರ್ತೀವಿ. ಆದರೆ ಅದೇ ಟೀನೇಜಿನ ಒಬ್ಬ ಚಿಕ್ಕ ಹುಡುಗ, ಅದು ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರೋನು, ಅವನೇನು ಮಾಡ್ತಾ ಇದ್ದಾನೆ, ನಾವು ಯಾವ ರೀತಿ ಕಾಲ ಕಳೀತಾ ಇದ್ದೀವಿ, ಅವನೇನು ಮಾಡ್ತಾ ಇದ್ದಾನೆ, ಇಡೀ ಪ್ರಪಂಚನೇ, ಬರೀ ಇಂಡಿಯಾ ಅಲ್ಲ, ಅವರು ಇಂಡಿಯಾದವ್ರು ಆಗಿದ್ದರೂ ಕೂಡ ಎಜುಕೇಷನ್ ಏನು ಮಾಡ್ಬೋದು, ಇಡೀ ಪ್ರಪಂಚವನ್ನೇ ಬದಲಾಯಿಸುವ ಶಕ್ತಿ ಶಿಕ್ಷಣಕ್ಕಿದೆ. ಸೊ ಅವನು ಇಡೀ ಪ್ರಪಂಚವನ್ನೇ ಅವನು ಬದಲಾಯಿಸೋದಕ್ಕೆ ಹೊರಟಿದ್ದಾನೆ, ಇಡೀ ಪ್ರಪಂಚವನ್ನೇ ಅವನು ಇನ್ನೂ ಬೆಟರ್ ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ಹೇಳ್ತಿದ್ದ. ಟುಡೇ ಆಲ್ ಅರೌಂಡ್ ದ ವರ್ಲ್ಡ್ ವೇರ್ ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ಆರ್ ಬೀಯಿಂಗ್ ಡಿಪ್ರೀವ್ಡ್ ಫ್ರಮ್ ಲಿಟ್ರಸಿ ಬಿಕಾಸ್ ದೇರ್ ಫ್ಯಾಮಿಲೀಸ್ ಕೆನಾಟ್ ಬೇರ್ ದ ಎಕ್ಸ್ಪೆನ್ಸಸ್, ದಿಸ್ ಒನ್ ಸ್ಕೂಲ್ ಬಾಯ್ ಫ್ರಮ್ ಇಂಡಿಯಾ ಇಸ್ ಟ್ರೈಂಗ್ ಟು ಚೇಂಜ್ ದಟ್. ಸೊ ಇವತ್ತು ಇಡೀ ಪ್ರಪಂಚದಲ್ಲಿ ಮಿಲಿಯನ್ಗಟ್ಟಲೆ ಮಕ್ಕಳು ಈ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಯಾಕೆ ಅಂದರೆ ಅವರ ತಂದೆ ತಾಯಿಗಳು ಅಥವಾ ಅವರ ಫ್ಯಾಮಿಲಿ ಏನಿದೆ, ಅವರು ಈ ಶಿಕ್ಷಣಕ್ಕೆ ಏನು ಬೆಲೆ ಕಟ್ತಾ ಇದ್ದಾರೆ, ಆ ಬೆಲೆಯನ್ನು ಅವ್ರಿಗೆ ಕೊಡೋದಕ್ಕಾಗ್ತಾ ಇಲ್ಲ, ಆ ದುಡ್ಡನ್ನು ಅವ್ರಿಗೆ ಹೊಂದಿಸೋದಕ್ಕಾಗ್ತಾ ಇಲ್ಲ. ಆದರೆ ಈ ಇಂಡಿಯಾದಿಂದ ಬಂದಿರುವಂತಹ ಈ ಬಾಬರ್ ಅಲಿ ಅನ್ನುವಂತಹ ಒಬ್ಬ ಸ್ಕೂಲ್ ಹುಡುಗ ಏನು ಮಾಡ್ತಾ ಇದ್ದಾನೆ, ಇದೆಲ್ಲವನ್ನು ಕೂಡ ಬದಲಾಯಿಸ್ತಾ ಇದ್ದಾನೆ. ಆ್ಯಂಡ್ ಸೊ ಅಟ್ ದ ಏಜ್ ಆಫ್ 16 ಬಾಬರ್ ಅಲಿ ಇಸ್ ದ ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್. ಮತ್ತು ಅದಕ್ಕಾಗಿ ಬಾಬರ್ ಅಲಿ ಇಡೀ ಪ್ರಪಂಚದಲ್ಲೇ ಕಿರಿಯ ಹೆಡ್ ಮಾಸ್ಟರ್. ಈಗ ನೆಕ್ಸ್ಟ್ ಪ್ಯಾರಾ ನೋಡೋಣ. ಬಾಬರ್ ಹ್ಯಾಪನ್ಸ್ ಟು ಬಿ ಒನ್ ಆಫ್ ದ ಫಾರ್ಚುನೇಟ್ ಸೋಲ್ಸ್ ಇನ್ ಇಸ್ ವಿಲೇಜ್. ಸೊ ಬಾಬರು ಅವರು ಹಳ್ಳಿಯಲ್ಲೇ ಒಂದು ಭಾಗ್ಯಶಾಲಿಯಾದಂಥವನು. ಯಾಕೆ ಅಂತಂತಂದರೆ, ಇನ್ ದ ಬ್ಯಾಪ್ತ ನೈಬರ್ಹುಡ್ ಆಫ್ ಗಂಗಾಪುರ್ ವಿಲೇಜ್ ಇನ್ ವೆಸ್ಟ್ ಬೆಂಗಾಲ್ಸ್ ಮುಷಿರ್ದಾಬಾದ್, ಬಾಬರ್ ಲಿವ್ಸ್ ವಿತ್ ಇಸ್ 3 ಸಿಬ್ಲಿಂಗ್ಸ್ ಆ್ಯಂಡ್ ಇಸ್ ಪೇರೆಂಟ್ಸ್ ಇನ್ ಎ ಥ್ಯಾಚರ್ ಹೌಸ್ ವಿಚ್ ಇಸ್ ಸೈಜ್ ಆಫ್ ಆನ್ ಆವ್ರೇಜ್ ಸಿಟಿ ಕಿಚನ್. ಈ ಬಾಬರ್ ಅಲಿ ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್ನ ಗಂಗಾಪುರ ಅನ್ನುವಂತಹ ಹಳ್ಳಿ ಪಕ್ಕ ಇರುವಂತಹ ಬಾಪ್ತ ಅನ್ನೋ ಪ್ರದೇಶದಲ್ಲಿ ಅವರು ವಾಸಿಸ್ತಾ ಇದ್ದಾರೆ. ಮತ್ತು ಅವರ ಜೊತೆಗೆ 3 ಜನ ಅಣ್ಣ ತಮ್ಮ ಅಕ್ಕ ತಂಗಿದಿರಿದ್ದಾರೆ, ಮತ್ತು ಪೇರೆಂಟ್ಸ್ ಕೂಡ ಇದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಒಂದು ಗುಡಿಸಲು ರೀತಿ ಇರುವಂತಹ ಒಂದು ಪುಟ್ಟ ಮನೆಯಲ್ಲಿದ್ದಾರೆ. ಅವ್ರ ಮನೆ ಯಾವ ರೀತಿ ಇದೆ ಅಂತಂದರೆ, ಒಂದು ಸಿಟಿಯಲ್ಲಿ ನಿಮ್ಮ ಕಿಚನ್ ಅಥವಾ ಅಡುಗೆ ಮನೆ ಯಾವ ಸೈಜ್ ಇರುತ್ತೋ ಅಷ್ಟು ಸೈಜ್ ಅವ್ರ ಎಂಟೈರ್ ಮನೆ ಇದೆ. ಅಂದರೆ ಅಷ್ಟು ಚಿಕ್ಕ ಮನೆಯಲ್ಲಿ ಅಷ್ಟು ಚಿಕ್ಕ ಹಳ್ಳಿಯಲ್ಲಿ ವಾಸಿಸ್ತಾ ಇದ್ದಾರೆ. ಎಟ್ ಐರಾನಿಕಲಿ ಈ ಇಸ್ ಸ್ಟಿಲ್ ಅಮಾಂಗ್ ದ ಪ್ರಿವಿಲೇಜ್ಡ್ ಒನ್ಸ್ ಇನ್ ಇಸ್ ವಿಲೇಜ್. ಆದರೂ ಕೂಡ ಅವ್ರ ಹಳ್ಳಿಯಲ್ಲಿ ಎಲ್ಲ ಮಕ್ಕಳಿಗಿಂತ ಬಾಬರ್ ಅಲಿ ಒಂದು ಸ್ವಲ್ಪ ಬೆನಿಫಿಟ್ಸನ್ನು ಹೊಂದಿರುವಂತಹ ಮಗು. ಯಾಕೆ ಅಂತಂದರೆ, ಬಿಕಾಸ್ ಅನ್ಲೈಕ್ ಮೋಸ್ಟ್ ಚಿಲ್ಡ್ರನ್ ದೇರ್ ಈ ವೆಂಟ್ ಟು ಸ್ಕೂಲ್ ಆ್ಯಂಡ್ ಗಾಟ್ ಫಾರ್ಮಲ್ ಎಜುಕೇಷನ್. ಯಾಕೆ ಅಂದರೆ ಅಲ್ಲಿರೋ ಮಕ್ಕಳಿಗೆ ಎಷ್ಟೊಂದು ಜನ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರಲ್ಲ, ಆದರೆ ಬಾಬರ್ ಅಲಿ ಸ್ಕೂಲಿಗೆ ಹೋಗಿ ನಾವೆಲ್ಲರೂ ಹೇಗೆ ಎಜುಕೇಷನ್ ತೊಗೋತೀವೋ ಹಾಗೆ ದಿನ ಸ್ಕೂಲಿಗೆ ಹೋಗಿ ಫಾರ್ಮಲ್ ಎಜುಕೇಷನನ್ನು ತೊಗೊಳ್ತಾ ಇರ್ತಾರೆ. ಹಿ ವಾಸ್ ಬೆಟರ್ ಆಫ್ ಆಲ್ಸೋ ಇನ್ ಬೀಯಿಂಗ್ ದ ಸನ್ ಆಫ್ ನಸೀರುದ್ದೀನ್ ಶೇಖ್.
Nasiruddin is a Jute seller and a dropout who believes that education is man's true religion and who initially supported his son's venture with his own income. ವೆಂಚರ್ ಅಂದರೆ ಇಲ್ಲಿ ಪ್ರಯತ್ನ ಅಂತ ಅರ್ಥ. ಸೊ ಇವಾಗ ಬಾಬರ್ ಅಲಿಯ ತಂದೆ ಯಾರು? ನಸೀರುದ್ದೀನ್. ಸೊ ನಸೀರುದ್ದೀನ್ ಏನಿರ್ತಾನೆ? ಅವರ ಮಗ ಬಾಬರ್ ಅಲಿ. ಸೊ ನಸೀರುದ್ದೀನ್ ಒಬ್ಬ ಜೂಟ್ ಸೆಲ್ಲರ್ ಆಗಿರ್ತಾನೆ. ಮತ್ತು ಬಾಬರ್ ಅಲಿಯ ತಂದೆ ನಸೀರುದ್ದೀನ್ ತುಂಬ ಎಜುಕೇಟೆಡ್ ಏನಾಗಿರಲ್ಲ, ಅವ್ರ ಸ್ಕೂಲನ್ನು ಕೂಡ ಮಧ್ಯ ಬಿಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅವರಿಗೆ ಎಷ್ಟು ಕಷ್ಟಪಡ್ತಿರ್ತಾರಲ್ಲ ಅವಾಗ ಅವ್ರಿಗೆ ಗೊತ್ತಿರುತ್ತೆ ಎಜುಕೇಷನ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಸೀರುದ್ದೀನ್ ಒಬ್ಬ ಮನುಷ್ಯನ ನಿಜವಾದ ಜಾತಿ ಯಾವುದು ಅಂದರೆ ರಿಲಿಜಿಯನ್ ಧರ್ಮ ಯಾವುದು ಅಂದರೆ ಅದು ಎಜುಕೇಷನ್ ಶಿಕ್ಷಣ ಮಾತ್ರ ಅಂತ ನಸೀರುದ್ದೀನ್ ನಂಬಿರ್ತಾನೆ. ಅಂದರೆ ನೋಡಿ, ಅವರು ಎಷ್ಟು ಓದಿಲ್ಲ ಅಂದ್ರೂ ಅವರ ಯೋಚನೆ ಎಷ್ಟು ವಿಶಾಲವಾಗಿದೆ ಅಂತ ಅನ್ನೋದನ್ನು ನಾವು ಇಲ್ಲೇ ಅರ್ಥ ಮಾಡ್ಕೋಬೋದು. ಮತ್ತು ಬಾಬರ್ ಅಲಿ ಅವರ ತಂದೆ ಅವರಿಗೆ ಬರ್ತಾ ಇದ್ದಂತಹ ಇನ್ಕಮ್ ಏನಿರುತ್ತೆ ಆ ಇನ್ಕಮಲ್ಲೇ ತನ್ನ ಮಗ ಏನು ಮಾಡಬೇಕು ಅಂತ ಹೊರಟಿರ್ತಾನೆ ಅವನ ಪ್ರಯತ್ನಕ್ಕೆ ಅವರ ತಂದೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಫೈನಾನ್ಷಿಯಲಿ. ಕಮಿಂಗ್ ಫ್ರಮ್ ಎ ಪ್ರಿವಿಲೇಜ್ಡ್ ಫ್ಯಾಮಿಲಿ, ಬಾಬರ್ ರಿಯಲೈಸ್ಡ್ ಹಿ ಮಸ್ಟ್ ಡೂ ಸಮಥಿಂಗ್ ಫಾರ್ ದ ಅದರ್ ಚಿಲ್ಡ್ರನ್ ಇನ್ ದಿಸ್ ವಿಲೇಜ್. ಸೊ ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ಕೊಡುವಂತಹ ಫ್ಯಾಮಿಲಿಯಲ್ಲಿ ಬಂದಂತಹ ಬಾಬರ್ ಅಲಿ ನಾನು ಏನಾದರೂ ಮಾಡಬೇಕು ಅವ್ನ ಸುತ್ತಮುತ್ತ ಇದ್ದಂಥ ಅವ್ನ ಫ್ರೆಂಡ್ಸ್ ಮನೆ ಹತ್ರ ಇದ್ದಾಗ ನೋಡಿದಾಗ ಅವರೆಲ್ಲ ಶಿಕ್ಷಣವನ್ನು ಪಡೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಬಾಬರ್ ಅಲಿಗೆ ತಿಳಿದಾಗ ನಾನು ಇವ್ರಿಗೋಸ್ಕರ ಏನಾದರೂ ಒಂದನ್ನು ಮಾಡಬೇಕು ಅನ್ನೋದು ಬಾಬರ್ ಅಲಿ ಮನಸ್ಸಿಗೆ ಬರುತ್ತೆ. ಒಂದು ಚಿಲ್ಡ್ರನ್ ಆರ್ ಪ್ರೊವೈಡೆಡ್ ಫ್ರೀ ಎಜುಕೇಷನ್, ಸೆಂಡಿಂಗ್ ಚಿಲ್ಡ್ರನ್ ಟು ಸ್ಕೂಲ್ ಈಸ್ ನಾಟ್ ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್. Although the children are taught for free, they still have to pay for uniforms, books, etc. That is why a lot of families cannot afford to send their children to school. So, government free education kodta irbodu. ಸೊ ಫ್ರೀ ಎಜುಕೇಷನ್ ಕೊಡ್ತಾ ಇದ್ರು ಕೂಡ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್ ಆಗಿರಲ್ಲ. ಯಾಕೆ ಅಂತಂದರೆ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ಬೋದು ಹೇಳ್ಕೊಡ್ಬೋದು, ಆದರೂ ಕೂಡ ಮಕ್ಕಳಿಗೆ ಯೂನಿಫಾರ್ಮು, ಬುಕ್ಕು, ಟ್ರಾವೆಲು ಅದೆಲ್ಲ ಸೇರಿ ಅವರಿಗೆ ತುಂಬಾ ಜಾಸ್ತಿ ಹೊರೆ ಬೀಳ್ತಾ ಇತ್ತು. ಸೊ ಹಳ್ಳಿಯಲ್ಲಿ ಅವರಿಗೆ ಇನ್ಕಮ್ ಎಲ್ಲ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಸಾಲ್ತಾ ಇರಲ್ಲ, ಇನ್ನು ಮಕ್ಕಳನ್ನ ಸ್ಕೂಲು ಬುಕ್ಸು ಫೀಸ್ ಅಂದರೆ ಅವರಿಗೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ಅವ್ರ ಮಕ್ಕಳನ್ನು ಅವರು ಸ್ಕೂಲಿಗೆ ಕಳಿಸ್ತಾ ಇರಲ್ಲ. ದಸ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸ್ಕೂಲ್ ಮೋಸ್ಟ್ ಆಫ್ ದ ಬಾಯ್ಸ್ ಹೆಲ್ಪ್ ಔಟ್ ದೇರ್ ಫ್ಯಾಮಿಲೀಸ್ ಬೈ ವರ್ಕಿಂಗ್ ಆಸ್ ಮೆಕ್ಯಾನಿಕ್ಸ್, ಡೇ ಲೇಬರ್ಸ್, ಗ್ರಾಸ್ ಕಟರ್, ಲೈಫ್ ಸ್ಟಾಕ್ ಹಾಲ್ಡರ್ಸ್. ಲೈಫ್ ಸ್ಟಾಕ್ ಅಂತಂದರೆ ಕುರಿ ಹಸು ಸಾಕಾಣಿಕೆ. ಸೊ ಅದಕ್ಕೆ ಮಕ್ಕಳು ಏನು ಮಾಡ್ತಾಯಿದ್ರು ಅಂತಂದರೆ ಸ್ಕೂಲಿಗೆ ಹೋಗೋದ್ರ ಬದಲು ಯಾರ್ಯಾರೆಲ್ಲ ಹುಡುಗರು ಇರ್ತಾರೆ ಆ ಮಕ್ಕಳೆಲ್ಲ ಮೆಕ್ಯಾನಿಕ್ ಆಗಿ ಕೆಲಸ ಮಾಡೋದು, ಮತ್ತು ದಿನಗೂಲಿ ಕಾರ್ಮಿಕರ ಕೆಲಸ ಮಾಡೋದು, ಮತ್ತು ಈ ಕಳೆ ಕೀಳೋ ಕಡೆ ಕೆಲಸ ಮಾಡೋದು, ಮತ್ತು ಹಸು ಕುರಿ ಸಾಕಾಣಿಕೆ ಕೆಲಸ ಮಾಡೋದು, ಆ ರೀತಿ ಕೂಲಿ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ. ಮತ್ತು ಹುಡುಗಿಯರು ಏನಿರ್ತಾರೆ ಅವರು, ವೇರ್ ಗರ್ಲ್ಸ್ ವರ್ಕ್ ಆಸ್ ಮೇಡ್ ಸರ್ವೆಂಟ್ಸ್ ಇನ್ ದ ವಿಲೇಜ್ ವೇರ್ ದೆ ಕುಕ್ ಕ್ಲೀನ್ ವಾಶ್ ಕ್ಲೋತ್ಸ್ ಆ್ಯಂಡ್ ಡಿಶಸ್ ಫಾರ್ ದೇರ್ ಎಂಪ್ಲಾಯರ್ಸ್. ಸೊ ಈಗ ಹುಡುಗಿರೆಲ್ಲ ಮನೆ ಕೆಲಸದಕ್ಕೆ ಹೋಗೋದು, ಅವರು ಪಾತ್ರೆ ಬೆಳಗೋದು, ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಬಾಬರ್ ಅಲಿ ವಾಂಟೆಡ್ ಟು ಚೇಂಜ್ ದಿಸ್, ಆದರೆ ಬಾಬರ್ ಅಲಿ ಇದೆಲ್ಲವನ್ನು ನಾನು ಬದಲಾಯಿಸಬೇಕು ಅಂತ ಅಂದ್ಕೊಳ್ತಾನೆ. ದಟ್ ಈಸ್ ವೈ ಹಿ ಟುಕ್ ದ ಇನಿಷಿಯೇಟಿವ್ ಆಫ್ ಓಪನಿಂಗ್ ಇಸ್ ವೆರಿ ಓನ್ ಸ್ಕೂಲ್. ಇದನ್ನೆಲ್ಲ ಗಮನಿಸಿದಂತಹ ಬಾಬರ್ ಅಲಿ ತಂದೇ ಆದಂತಹ ಒಂದು ಸ್ಕೂಲನ್ನು ಓಪನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ಬಾಬರ್ ಅಲಿ ಓಪನ್ ಮಾಡಿದಂತಹ ಸ್ಕೂಲಿನ ಹೆಸರು ಬಂದು ಆನಂದ್ ಶಿಕ್ಷಾನಿಕೇತನ್. ಆನಂದ್ ಶಿಕ್ಷಾನಿಕೇತನ್ ಈ ಬಾಬರ್ ಅಲಿ ಅವರು ಸ್ಥಾಪಿಸಿರುವಂಥ ಈ ಸ್ಕೂಲು ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡೋಣ. ಬಾಬರ್ ಅಲಿ ಆ್ಯಕ್ಚುಲಿ ಸ್ಟಾರ್ಟೆಡ್ ಈ ಸ್ಕೂಲ್ ಅಟ್ ದ ಮೇರ್ ಏಜ್ ಆಫ್ 9. ಇನ್ ಫ್ಯಾಕ್ಟ್ ಈ ಸ್ಕೂಲ್ ಆನಂದ್ ಶಿಕ್ಷಾನಿಕೇತನ್ ಗ್ರೀವ್ ಔಟ್ ಆಫ್ ಎ ಗೇಮ್. ಸೊ ನೋಡಿ, ನಾವೆಲ್ಲರೂ ಕೂಡ 9ನೇ ವರ್ಷದಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ಇನ್ನೂ ಆಟ ಆಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಬರಿತಾ ಇರ್ತೀವಿ, ತರಲೆ ಮಾಡ್ತಾ ಇರ್ತೀವಿ, ನಮಗೇನು ಗೊತ್ತಾಗ್ತಾ ಇರಲ್ಲ. ಆದರೆ ಬಾಬರ್ ಅಲಿ ಅವರಿಗೆ 9 ವರ್ಷ ಇರಬೇಕಾದ್ರೇ ಈ ಆನಂದ ಶಿಕ್ಷಾನಿಕೇತನ್ ಅನ್ನುವಂಥ ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಹೇಗೆ ಸ್ಟಾರ್ಟ್ ಆಗುತ್ತೆ? ಮೊದಲು ಒಂದು ಚಿಕ್ಕ ಆಟದಿಂದ ಈ ಸ್ಕೂಲ್ ಅನ್ನುವಂಥ ಕಾನ್ಸೆಪ್ಟ್, ಸ್ಕೂಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅವರಿಗೆ ಬರುತ್ತೆ. ಅದು ಹೇಗೆ ಅಂದರೆ, ಯೂಸ್ ಟು ಪ್ಲೇ ಸ್ಕೂಲ್ ವಿತ್ ಮೀ ಆ್ಯಸ್ ಎ ಟೀಚರ್
My friends had never seen the inside of the school, so they enjoyed playing students. They ended up learning arithmetic and enjoyed it, said Babar Ali while trying to explain how he started teaching. In 2002, the game got institutionalized with the strength of 8. ಸೀಗ ಬಾಬರಲ್ಲಿ ಹೇಳ್ತಾ ಇದ್ದಾರೆ ಸ್ಕೂಲ್ ಹೇಗೆ ಓಪನ್ ಆಯಿತು ಅನ್ನೋದ್ರ ಬಗ್ಗೆ. ಬಾಬರಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಸ್ಕೂಲ್ ಸ್ಕೂಲ್ ಅಂತ ಆಟ ಆಡ್ತಾ ಇದ್ವಿ, ಅದರಲ್ಲಿ ನಾನು ಟೀಚರ್ ಆಗಿರ್ತಾ ಇದ್ದೆ, ಮತ್ತು ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರು ಎಲ್ಲರೂ ಕೂಡ ಯಾವತ್ತೂ ಸ್ಕೂಲ್ ಒಳಗಡೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೇ ಇಲ್ಲ. ಸೊ ಹಾಗಾಗಿ ಅವರು ಈ ಆಟನ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಸ್ಟೂಡೆಂಟ್ಸ್ ಆಗಿರ್ತಿದ್ರು, ಅವ್ರಿಗೆ ಟೀಚ್ ಮಾಡ್ತಿದ್ರು, ಅವ್ರು ಹಾಗೆ ಆಟಾಡ್ತಾ ಅರ್ಥಮೆಟಿಕನ್ನು ಕಲ್ತುಬಿಟ್ರು, ಮತ್ತು ಅದನ್ನು ಅವ್ರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹಾಗಾಗಿ ಫಸ್ಟ್ ನಾನು ಟೀಚಿಂಗ್ ಅಂತ ಹೀಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಇನ್ನು 2002 ಈ ಸ್ಕೂಲ್ ಸ್ಕೂಲ್ ಅಂತ ಏನು ಗೇಮ್ ಆಡ್ತಾಯಿದ್ರು ಅದು ಆನಂದ್ ಶಿಕ್ಷಣ ನಿಕೇತನ್ ಅಂತ ಅದು ಇನ್ಸ್ಟಿಟ್ಯೂಷನು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಸ್ಟಾರ್ಟ್ ಆದಾಗ ಅಲ್ಲಿ 8 ಜನ ಮಕ್ಕಳಿರ್ತಾರೆ. ಸೊ ಗ್ರ್ಯಾಜುಯಲಿ ವರ್ಡ್ ಸ್ಪ್ರೆಡ್ ಆ್ಯಂಡ್ ದ ನಂಬರ್ಸ್ ಗ್ರೀವ್. ಹೆಲ್ಪ್ ಬಿಗ್ಯಾನ್ ಟು ಕಮ್ ಫ್ರಮ್ ಅದರ್ ಕ್ವಾರ್ಟರ್ಸ್. ಬಾಬರ್ಸ್ ಹೋಮ್ ಟೀಚರ್ಸ್, ಮಾಂಗ್ಸ್ ಎಟ್ ದ ಲೋಕಲ್ ರಾಮಕೃಷ್ಣ ಮಿಷನ್, ಸಿಂಪಥೆಟಿಕ್ IAS ಆಫೀಸರ್ಸ್, ಈವನ್ ಲೋಕಲ್ ಕಾಪ್ಸ್. ವೆನ್ ಬಾಬರ್ ಫಸ್ಟ್ ಥಾಟ್ ಅಪ್ ಎ ಮಿಡ್ ಡೇ ಮೀಲ್ ಸ್ಕೀಮ್, ದ ರೈಸ್ ಕೇಮ್ ಫ್ರಮ್ ಹಿಸ್ ಫಾದರ್ಸ್ ಫೇಸ್. ಬಟ್ ನೌ ವಿತ್ ದ ಏಡ್ ಆಫ್ ಫ್ರೆಂಡ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್, ಇಟ್ ಕಮ್ಸ್ ಫ್ರಮ್ ಗವರ್ನಮೆಂಟ್ ಸ್ಟ್ರಾಂಗ್. ಸೊ ಈಗ ಹಾಗೆ ಸ್ಕೂಲ್ ಸ್ಪ್ರೆಡ್ ಆಗಿ ಒಬ್ರ ಬಾಯಿಂದ ಒಬ್ರಿಗೆ ಹರಡಿ 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 8 ಜನ ಇದ್ದಿದ್ದು ಇವತ್ತು 800 ಜನ ಸ್ಟೂಡೆಂಟ್ಸ್ ಆಗಿದ್ದಾರೆ. ಮತ್ತು ಈಗ ಬಾಬರ್ ಅಲ್ಲಿ ಒಬ್ಬರೇ ನಡೆಸ್ತಾ ಇದ್ರು. ಸೊ ಹಾಗೇ ಏನಾಯಿತು ಅಂತಂದರೆ, ಮುಂದೆ ಅದೆಲ್ಲರಿಗೂ ವಿಷಯ ಗೊತ್ತಾಗಿ ಬಾಬರ್ ಅಲ್ಲಿಯ ಓನ್ ಟೀಚರ್ಸ್ ಆಗಿರ್ಬೋದು, ಮತ್ತು ಅಲ್ಲೇ ಪಕ್ಕದಲ್ಲಿದ್ದಂತಹ ರಾಮಕೃಷ್ಣ ಮಿಷನ್ ಏನಿದೆ, ಆ ಮಿಷನಲ್ಲಿರುವಂತಹ ಸಾಧು ಸನ್ಯಾಸಿಗಳೇನಾಗಿರ್ತಾರೆ ಅವರಿರ್ಬೋದು, ಮತ್ತು IAS ಆಫೀಸರ್ಸು, ಮತ್ತು ಅಲ್ಲಿರುವಂಥ ಕೆಲವು ಪೊಲೀಸಸ್ಸು ಎಲ್ಲರೂ ಸೇರಿಕೊಂಡು ಮಕ್ಕಳಿಗೆ ಮಧ್ಯಾಹ್ನದ ಊಟ ಬಿಸಿ ಊಟ ಏನಿರುತ್ತೆ ಅದಕ್ಕೆ ಡೊನೇಷನನ್ನು ಕೊಡ್ತಾ ಇರ್ತಾರೆ. ಮತ್ತು ಸ್ಟಾರ್ಟ್ ಮಾಡಿದಾಗ ಆ ಮಧ್ಯಾಹ್ನದ ಊಟ ಏನಿರುತ್ತೆ, ಮಧ್ಯಾಹ್ನದ ಊಟಕ್ಕೆ ಅಕ್ಕಿ ಬಂದು ಬಾಬರ್ ಅಲಿ ಅವರ ತಂದೆಯ ಹೊಲದಿಂದ ಬರ್ತಾ ಇರುತ್ತೆ. ಅದು ನೆಕ್ಸ್ಟ್ ಇವಾಗ ಏನಾಗಿದೆ ಅಂತಂದರೆ, ಈ ಅವರ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಸಹಾಯ ಮಾಡಿ ಎಲ್ಲ ಅಡ್ಮಿನಿಸ್ಟ್ರೇಷನೆಲ್ಲ ಸಹಾಯ ಮಾಡಿ ಇದು ಮಾಡಿ ಇವಾಗ ಗೌರ್ನಮೆಂಟ್ ಏನಿದೆ ಗೌರ್ನಮೆಂಟಿಂದನೇ ಅವರಿಗೆ ಊಟಕ್ಕೆ ಸ್ಟಾಕ್ ಬರುತ್ತೆ ಮಕ್ಕಳ ಊಟಕ್ಕೆ. ಟುಡೇ 9 years ಡೌನ್ ದ ಲೈನ್ ದ ಸ್ಕೂಲ್ ಆ್ಯಸ್ 60 ರೆಗ್ಯುಲರ್ ಅಟೆಂಡೀಸ್ ಆ್ಯಂಡ್ ಓವರ್ 220 ಸ್ಟೂಡೆಂಟ್ಸ್ ಆನ್ ರೋಲ್ ಕಾಲ್. ರೋಲ್ ಕಾಲ್ ಅಂದರೆ ಅಫಿಷಿಯಲಿ ರಿಜಿಸ್ಟರ್ಡ್ ಆ್ಯಂಡ್ 800 ಸ್ಟೂಡೆಂಟ್ಸ್ ಇನ್ ಟೋಟಲ್ ವಿತ್ 10 ವಾಲಂಟಿಯರ್ ಟೀಚರ್ಸ್ ಟೀಚಿಂಗ್ ಗ್ರೇಡ್ 1-8. ಇಸ್ ಲಿಟಲ್ ಆಫ್ಟರ್ನೂನ್ ವೆಂಚರ್ ಇಸ್ ನೌ ರಿಜಿಸ್ಟರ್ಡ್ ಆ್ಯಂಡ್ ರೆಕಗ್ನೈಸ್ಡ್ ಬೈ ದ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗವರ್ನಮೆಂಟ್, ವಿಚ್ ಮೀನ್ಸ್ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟಿಂಗ್ ಫ್ರಮ್ ಬಾಬರ್ ಸ್ಕೂಲ್ ಆರ್ ಎಲಿಜಿಬಲ್ ಟು ಬಿ ಟ್ರಾನ್ಸ್ಫರ್ ಟು ದ ಅದರ್ ಲೋಕಲ್ ಹೈ ಸ್ಕೂಲ್ಸ್. ಇವತ್ತು ಅಂದರೆ 9 ವರ್ಷಗಳ ನಂತರ ಏನಾಗಿದೆ ಅಂತಂದರೆ, 60 ಜನ ರೆಗ್ಯುಲರಾಗಿ ಸ್ಕೂಲಿಗೆ ಬರ್ತಾ ಇದ್ದಾರೆ, ಮತ್ತು 220 ಜನ ಅಫೀಷಿಯಲಾಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಮತ್ತು 800 ಜನ ಸ್ಟೂಡೆಂಟ್ಸು ಟೋಟಲಾಗಿ ಇಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಜೊತೆಗೆ 10 ಜನ ವಾಲಂಟಿಯರ್ ಟೀಚರ್ಸ್ ಇದ್ದಾರೆ, ಮತ್ತು ಅವರು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಕೂಡ ಅವರು ವಾಲಂಟಿಯರಾಗಿ ಬಂದು ಟೀಚ್ ಮಾಡ್ತಾರೆ. ಮತ್ತು ಇದೊಂದು ಚಿಕ್ಕ ಆಫ್ಟರ್ನೂನ್ ಸ್ಕೂಲ್ ಪ್ರಯತ್ನ ಏನಾಗಿತ್ತು, ಮಧ್ಯಾಹ್ನ ಬಂದು ಅವರಿಲ್ಲಿ ಕಲಿಸುವಂಥ ಸ್ಕೂಲ್ ಓಪನ್ ಮಾಡುವಂಥ ಪ್ರಯತ್ನ ಏನು ಮಾಡ್ತಾ ಇದ್ರು, ಅದು ಇವತ್ತು ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ನಮೆಂಟ್ ರೆಕಗ್ನೈಸ್ ಮಾಡಿ ರಿಜಿಸ್ಟರ್ಡ್ ಆಗಿದೆ. ಅಂದರೆ ಬಾಬರಲಿ ಸ್ಕೂಲಲ್ಲಿ ಯಾರು ಎಲ್ಲರೂ ಕೂಡ ಓದ್ತಾರೋ ಅವರು ಏನಿದೆ, ಅವರು ಶಿಕ್ಷಣವನ್ನು ಮುಗಿಸಿದ ತಕ್ಷಣ ಮುಂದೆ ಉನ್ನತ ಶಿಕ್ಷಣಕ್ಕೆ ಅವರು ಬೇರೆ ಯಾವ ಸ್ಕೂಲಿಗೆ ಯಾವುದಕ್ಕೆ ಬೇಕಾದರೂ ಅವರು ಅಡ್ಮಿಷನನ್ನು ಪಡಿಬೋದು. ವೆನ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಆ್ಯಂಡ್ ದ ಲೊಕ್ಯಾಲಿಟೀಸ್ ನಿಯರ್ ಬೈ ಆರ್ ಡನ್ ವಿತ್ ದರ್ ಚೋರ್ಸ್ ಆ್ಯಂಡ್ ಜಾಬ್ಸ್ ಅಟ್ ಡೇ ಟೈಮ್, ದೇ ರನ್ ಟು ಅಟೆಂಡ್ ಬಾಬರ್ಸ್ ಆಫ್ಟರ್ನೂನ್ ಸ್ಕೂಲ್, ದೇ ಅರೈವಿಂಗ್ ಟೈಮ್ ಫಾರ್ ತುಳು ಮಾಸಸ್ ಓಪನಿಂಗ್ ಬೆಲ್. ಸೊ ಈ ಹಳ್ಳಿಯ ಮಕ್ಕಳೇನಿರ್ತಾರೆ ಮತ್ತು ಅಲ್ಲಿರುವಂಥ ಜನರೇನಿರ್ತಾರೆ ಅಕ್ಕಪಕ್ಕ ಅವರೆಲ್ಲರೂ ಕೂಡ ಬೆಳಿಗ್ಗೆ ಏನಿರುತ್ತೆ ಆ ಕೆಲಸವನ್ನೆಲ್ಲ ಮುಗಿಸಿ ನಂತರ ಅವರು ಎಲ್ಲ ಏನೇನಿರುತ್ತೆ ಬೆಳಗ್ಗೆ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ, ಅದನ್ನೆಲ್ಲ ಮುಗಿಸಿ ಮಧ್ಯಾಹ್ನ ಬಂದು ಬಾಬರ್ ಅಲಿ ಸ್ಕೂಲನ್ನು ಅಟೆಂಡ್ ಮಾಡ್ತಾರೆ. ಅವ್ರು ಯಾವ ಟೈಮ್ಗೆ ಅಟೆಂಡ್ ಮಾಡ್ತಾರೆ, ಕರೆಕ್ಟಾಗಿ
ತುಳುಮಾಸಿ ಅಂತ ಇರ್ತಾರೆ, ಅವರು ಮಧ್ಯಾಹ್ನದ ಬೆಲ್ಲನ ರಿಂಗ್ ಮಾಡ್ತಾರೆ, ಆ ಟೈಮ್ಗೆ ಎಲ್ಲರೂ ಬಂದು ಸ್ಕೂಲಿಗೆ ಅಟೆಂಡ್ ಆಗ್ತಾರೆ. ಮೀಟ್ ಸಮ್ ಕ್ಯೂರ್ ಗುಡ್ ಕೈಂಡ್ ಸೌಲ್ಸ್. ಸೊ ಇಲ್ಲಿ ನೆಕ್ಸ್ಟ್ ಪ್ಯಾರಾದಲ್ಲಿ ನಮಗೆ ಈಗ ಬಾಬರ್ ಅಲಿ ಸ್ಕೂಲ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಬಾಬರ್ ಅಲಿ ಸ್ಕೂಲ್ಗೆ ಬರೀ ಬಾಬರ್ ಅಲಿ ಒಬ್ಬರೇ ಅಲ್ಲ, ಅವ್ರ ಜೊತೆಗೆ ಇನ್ನು ಕೆಲವರು ಜಾಯ್ನ್ ಆಗ್ತಾರೆ ಮುಂದೆ ಹೋಗ್ತಾ ಹೋಗ್ತಾ. ಸೊ ಕೆಲವರು ಕಾಂಟ್ರಿಬ್ಯೂಷನನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಂಥವ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಕ್ಲಾಡ್ ಇನ್ ವಿಡೋಸ್ ವೈಟ್ಸ್, ಕ್ಲಾಡ್ ಅಂದರೆ ವೇರಿಂಗ್ ಅಂತ. ಇನ್ ಸ್ಟಿಕ್ ಇನ್ ಹ್ಯಾಂಡ್, ತುಳು ರಾಣಿ ಅಜಾರಾ ಇಸ್ ಆನ್ ಇಲ್ಲಿಟ್ರೇಟ್ ಫಿಶ್ ಮಾಂಗರ್ ಬೈ ಮಾರ್ನಿಂಗ್ ಆ್ಯಂಡ್ ಎ ಕ್ರುಸೇಡಿಂಗ್ ಎಜುಕೇಷ್ನಲಿಸ್ಟ್ ಬೈ ದ ಆಫ್ಟರ್ನೂನ್. ಸೊ ಇಲ್ಲಿ ನಮಗೆ ತುಳುಮಾಸಿ ಅಂತ ಏನು ಹೇಳಿದ್ರು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ತುಳುಮಾಸಿ ಅವರ ಫುಲ್ ನೇಮ್ ಏನು? ತುಳು ರಾಣಿ ಅಜಾರಾ. ಈ ತುಳು ರಾಣಿ ಅಜಾರಾ ಒಬ್ಬ ವಿಧವೆ ಆಗಿರ್ತಾರೆ. ಸೊ ಅವರು ಬಿಳಿ ಸೀರೆಯನ್ನ ಉಟ್ಕೊಂಡು ಕೈಯಲ್ಲಿ ಕೋಲನ್ನು ಇಟ್ಕೊಂಡಿರ್ತಾರೆ. ಅವರು ಅನಕ್ಷರಸ್ಥೆಯಾಗಿರುವಂತಹ ಮೀನು ಮಾರುವಂತಹ ಹೆಂಗಸಾಗಿರ್ತಾರೆ. ಅವರು ಬೆಳಗ್ಗೆ ಹೊತ್ತು ಈ ಮೀನನ್ನು ಮಾರ್ಕೊಂಡು ಬರ್ತಾರೆ, ಮತ್ತು ಮಧ್ಯಾಹ್ನ ಆಗ್ತಾ ಇದ್ದಾಗೆ ಅವರು ಆಂದೋಲನ ಮಾಡುವಂಥ ಶಿಕ್ಷಣ ತಜ್ಞ ರೀತಿ ಆಗಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆನ್ ಫಿಶ್ ಸೆಲ್ಲಿಂಗ್ ರೌಂಡ್ಸ್ ಆಫ್ ನಿಯರ್ ಬೈ ವಿಲೇಜ್ ಆರ್ ಜಾಬ್ ಇಸ್ ಟು ಕಾನ್ಫರೆಂಟ್ ಎರ್ರಿಂಗ್ ಪೇರೆಂಟ್ಸ್ ಹೂ ಹ್ಯಾವ್ ಸ್ಟಾಪ್ಡ್ ಸೆಂಡಿಂಗ್ ದೇರ್ ಚಿಲ್ಡ್ರನ್ ಟು ಸ್ಕೂಲ್ ಆ್ಯಂಡ್ ಟು ಫೈಂಡ್ ನ್ಯೂ ಸ್ಟೂಡೆಂಟ್ಸ್ ಶಿ ಹ್ಯಾಸ್ ರೆಕ್ರೂಟೆಡ್ 80 ಟಿಲ್ ನೌ. ಸೊ ಈ ತುಳುಮಾಸಿ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಅಕ್ಕಪಕ್ಕ ಇರುವಂತಹ ಹಳ್ಳಿಗೆ ಮೀನು ಮಾರೋದಕ್ಕೆ ಹೋಗ್ತಾ ಇರ್ತಾರೆ. ಆಗ ಅವರಲ್ಲಿ ನೋಡ್ತಾರೆ ಯಾರು ಪೇರೆಂಟ್ಸ್ಗಳು ಅವ್ರ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದನ್ನ ನಿಲ್ಲಿಸ್ಬಿಟ್ಟಿರ್ತಾರೆ. ಅಂಥ ಪೇರೆಂಟ್ಸ್ ಜೊತೆ ಇವರು ಮಾತಾಡಿ ಅವರಿಗೆ ಕನ್ವಿನ್ಸ್ ಮಾಡಿ ಅವರು ಹೊಸ ಹೊಸ ಸ್ಟೂಡೆಂಟ್ಸ್ಗಳನ್ನ ತೊಗೊಂಬಂದು ಇಲ್ಲಿ ಮಕ್ಕಳನ್ನ ಇಲ್ಲಿ ಸೇರಿಸ್ತಾ ಇರ್ತಾರೆ. ಇಲ್ಲಿವರೆಗೂ ಕೂಡ ತುಳುಮಾಸಿ 80 ಮಕ್ಕಳುಗಳನ್ನು ಬಾಬರ್ ಅಲಿ ಸ್ಕೂಲಿಗೆ ಸೇರಿಸಿದ್ದಾರೆ. ದ ಟೀಚಿಂಗ್ ಸ್ಟಾಫ್ ಆಫ್ 9 ಇಸ್ ಮೇಡ್ ಅಪ್ ಆಫ್ ಹೈಸ್ಕೂಲ್ ಸ್ಟೂಡೆಂಟ್ ವಾಲಂಟಿಯರ್ಸ್. ದೇ ಆಲ್ಸೋ ಆರ್ ಆವ್ರೇಜ್ ಟೀನೇಜರ್ಸ್ ಹೂ ಆರ್ ಹೆಲ್ಪಿಂಗ್ ಔಟ್ ಬಾಬರ್ ಇನ್ ಮೇಕಿಂಗ್ ಎ ಡಿಫ್ರೆನ್ಸ್. ದ ಮೋಸ್ಟ್ ಎಜುಕೇಟೆಡ್ ಡೆಬರಿಟಾ ಗೋಸ್ ಟು ದ ಕಾಲೇಜ್ ಆಫ್ ಧರಂಪುರ್. ಮತ್ತು ಇಲ್ಲಿ ಟೀಚಿಂಗ್ ಸ್ಟಾಫ್ಸ್ ಯಾರಿರ್ತಾರೆ, ಟೀಚರ್ಸ್ ಯಾರಿರ್ತಾರೆ, ಅವರೆಲ್ಲರೂ ಕೂಡ ಬಾಬರ್ ಅಲಿ ಥರನೇ ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಮತ್ತು ಎಲ್ಲರೂ ಕೂಡ ಬಾಬರ್ ಅಲಿ ಜೊತೆ ಸೇರಿಕೊಂಡು ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅಂತ ಅವರು ಕೂಡ ಹೆಲ್ಪ್ ಮಾಡ್ತಿರ್ತಾರೆ. ಅದರಲ್ಲಿ ಡೆಬರಿಟಾ ಅನ್ನೋರು ತುಂಬಾ ಎಜುಕೇಟೆಡ್ ಆಗಿರುವಂತಹ ಟೀಚರ್ ಆಗಿರ್ತಾರೆ, ಮತ್ತು ಅವರು ಭರಂಪುರ್ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಬಾಬರ್ ಅಲಿ ಗಿವ್ಸ್ ಲೆಸನ್ಸ್ ಜಸ್ಟ್ ದ ವೇ ಆ್ಯಸ್ ಹರ್ಡ್ ದೆಮ್ ಫ್ರಮ್ ಇಸ್ ಟೀಚರ್ಸ್. ದೇರ್ ಇಸ್ ನೋ ಬಿಲ್ಡಿಂಗ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಇಸ್ ಸ್ಕೂಲ್. ಬಾಬರ್ ಅಲಿ ಏನು ಮಾಡ್ತಾ ಇರ್ತಾರೆ ಅಂದರೆ ಅವರು ಟೀಚರ್ಸಿಂದ ಹೇಗೆ ಅವರು ಪಾಠವನ್ನು ಕೇಳಿರ್ತಾರೋ ಅದೇ ರೀತಿ ಇಲ್ಲಿ ಮಕ್ಕಳಿಗೆ ಅವರು ಟೀಚ್ ಮಾಡ್ತಿರ್ತಾರೆ ಬಂದು. ಮತ್ತು ಬಾಬರ್ ಅಲಿ ಸ್ಕೂಲಿಗೆ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಕಟ್ಟಡ ಬಿಲ್ಡಿಂಗ್ ಆಗಲಿ, ಯಾವುದೇ ರೀತಿಯಾದಂಥ ಎಸ್ಟಾಬ್ಲಿಷ್ಮೆಂಟ್ ಆಗಲಿ ಯಾವುದೂ ಕೂಡ ಇಲ್ಲ. ಈ ಟೀಚರ್ಸ್ ಎಸ್ ಸ್ಟೂಡೆಂಟ್ಸ್ ಅಂಡರ್ ದ ಓಪನ್ ಸ್ಕೈ. ಬಾಬರ್ ಅಲಿ ಅವರ ಮಕ್ಕಳಿಗೆ ಸ್ಟೂಡೆಂಟ್ಸಿಗೆ ಹೇಗೆ ಟೀಚ್ ಮಾಡ್ತಾರೆ ಅಂತಂದರೆ ಓಪನ್ ಸ್ಕೈ, ಮೇಲ್ಗಡೆ ಯಾವುದೇ ರೀತಿಯಾದಂತಹ ಛಾವಣಿ ಏನು ಇರಲ್ಲ, ಕೂತ್ಕೊಂಡ್ರೆ ಮೇಲ್ಗಡೆ ಆಕಾಶ ನೀಟಾಗಿ ಕಾಣಿಸ್ತಾ ಇರುತ್ತೆ, ಆ ರೀತಿ ಅವರು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಸಮ್ ಚಿಲ್ಡ್ರನ್ ಸಿಟ್ ಇನ್ ದ ಮಡ್. ಸೊ ಇಲ್ಲಿ ಯಾವ ರೀತಿ ವಾತಾವರಣ ಬಾಬರ್ ಅಲಿ ಸ್ಕೂಲಲ್ಲಿ ಇದೆ ಅನ್ನೋದನ್ನು ಹೇಳ್ತಾ ಇರ್ತಾರೆ. ಮೇಲ್ಛಾವಣಿ ಇಲ್ಲ, ಫುಲ್ ಎಲ್ಲ ಓಪನ್ ಆಗಿರುತ್ತೆ, ಸ್ಕೈ ಇರುತ್ತೆ, ಮತ್ತು ಮಕ್ಕಳು ಕೆಳಗಡೆ ನೆಲದ ಮೇಲೆ ಹಾಗೇ ಕೂತಿರ್ತಾರೆ. ಅದರ್ಸ್ ಒಂದು ರಿಕೆಟಿ ಬೆಂಚ್ ಅಂದರೆ ರಫ್ ಸೌ ಮೇಡ್ ಶೆಲ್ಟರ್. ರಿಕೆಟಿ ಬೆಂಚ್ ಅಂದರೆ ಇಲ್ಲಿ ಶೇಕಿ ಬೆಂಚ್ ಅಂತ ಅರ್ಥ, ಅಂದರೆ ಕಾಲು ಮುರಿದೋಗಿರುತ್ತೆ, ಸರಿಯಾಗಿರಲ್ಲ, ಆ ರೀತಿ ಬೆಂಚ್ಗಳ ಮೇಲೆ ಕೆಲವರು ಕೂತಿರ್ತಾರೆ. ಮತ್ತು ದ ಫ್ಯಾಮಿಲಿ ಚಿಕನ್ ಸ್ಕ್ರ್ಯಾಚ್ ಅರೌಂಡ್ ನಿಯರ್ ಬೈ. ಮಕ್ಕಳು ಈಗ ನೆಲದ ಮೇಲೆ ಕೂತ್ಕೊಂಡು ಆಕಾಶದ ಕೆಳಗೆ ನೆಲದ ಮೇಲೆ ಕೂತ್ಕೊಂಡು ಓದ್ತಾ ಇದ್ದರೆ ಅಕ್ಕಪಕ್ಕ ಅವರು ಸಾಕಿರುವಂಥ ಕೋಳಿಗಳು ಏನಿರುತ್ತೆ ಅದೆಲ್ಲವೂ ಕೂಡ ನೆಲನ ಈ ರೀತಿ ಸ್ಕ್ರ್ಯಾಚ್ ಮಾಡ್ತಾ ಕೆರೀತಾ ಮೇಯ್ತಾ ಓಡಾಡ್ಕೊಂಡಿರುತ್ತೆ. ಇನ್ ಎವ್ರಿ ಕಾರ್ನರ್ ಆಫ್ ದ ಯಾರ್ಡ್ ಗ್ರೂಪ್ಸ್ ಆಫ್ ಚಿಲ್ಡ್ರನ್ ಕ್ಯಾನ್ ಬಿ ಸೀನ್ ಸ್ಟಡಿಯಿಂಗ್ ಆರ್ಟ್. ಆದರೆ ಅವರ ಮನೆ ಹಿಂಭಾಗ ಏನಿದೆ ಅಲ್ಲಿ ಎಲ್ಲ ಕಡೆ ನಾವು ನೋಡಿದ್ರೂ ಕೂಡ ಪ್ರತಿಯೊಬ್ಬರು ಮಕ್ಕಳು ಕೂಡ ತುಂಬಾ ಶ್ರದ್ಧೆಯಿಂದ ಹಾರ್ಡಾಗಿ ಸ್ಟಡಿ ಮಾಡೋದನ್ನು ಕಾಣ್ಬೋದು ಅಂತ ಬಾಬರ್ ಅಲಿ ಸ್ಕೂಲ್ನ ಚಿತ್ರಣವನ್ನು ನಮಗೆ ಈ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ. ಇಟ್ಸ್ ಮಚ್ ಈಸಿಯರ್ ಟು ಎನ್ರೋಲ್ ಕಿಡ್ಸ್ ಹೂ ಆರ್ ನಾಟ್ ಓಲ್ಡ್ ಎನಫ್. ಸೊ ಕ್ಲಾಸ್ 1 ಆ್ಯಂಡ್ 2 ಹ್ಯಾವ್ ಓವರ್ 200 ಸ್ಟೂಡೆಂಟ್ಸ್.
ಕ್ಲಾಸ್ ಏಯ್ಟ್ ಆ್ಯಸ್ ಜಸ್ಟ್ 20 ಸ್ಟೂಡೆಂಟ್ಸ್. ಇಲ್ಲಿ ನಮಗೇನು ಹೇಳ್ತಿದ್ದಾರೆ ಅಂದರೆ ತುಂಬ ಕಡಿಮೆ ವಯಸ್ಸಿನ ಮಕ್ಕಳನ್ನು, ತುಂಬ ಜಾಸ್ತಿ ಏನು ವಯಸ್ಸಾಗಿಲ್ಲ, ತುಂಬ ಕಡಿಮೆ ವಯಸ್ಸಿರೋ ಮಕ್ಕಳನ್ನು ತುಂಬ ಈಸಿ ಅಡ್ಮಿಷನ್ ಮಾಡ್ಕೊಳ್ಳೋದು. ಸೊ ಕ್ಲಾಸು 1ನೇ ಕ್ಲಾಸು ಮತ್ತು 2ನೇ ಕ್ಲಾಸಲ್ಲಿ 200 ಮಕ್ಕಳಿದ್ದಾರೆ, ಆದರೆ 8ನೇ ಕ್ಲಾಸಲ್ಲಿ ಕೇವಲ 20 ಮಕ್ಕಳು ಮಾತ್ರ ಇದ್ದಾರೆ. ದೆ ಸ್ಟಡಿ 10 ಸಬ್ಜೆಕ್ಟ್ಸ್ ಆ್ಯಂಡ್ ಅವ್ರ್ ಮೋಸ್ಟ್ಲಿ ಥಾಟ್ ಬೈ ಬಾಬರ್ ಆ್ಯಂಡ್ ಡೆಬರಿಟಾ ಭಟ್ಟಾಚಾರ್ಯ. ಸೊ 8ನೇ ಕ್ಲಾಸ್ ಮಕ್ಕಳು 10 ಸಬ್ಜೆಕ್ಟನ್ನು ಓದ್ತಾರೆ, ಅದೆಲ್ಲವೂ ಕೂಡ ಜಾಸ್ತಿ ಬಾಬರ್ ಅಲಿಯವರು ಮತ್ತು ತುಂಬಾ ಓದ್ಕೊಂಡಿರುವಂತಹ ಡೆಬರಿಟಾ ಭಟ್ಟಾಚಾರ್ಯರವರು ಹೇಳ್ಕೊಡ್ತಾರೆ. ಡೆಬರಿಟಾ ಇಸ್ ಅನದರ್ ವಾಲಂಟಿಯರ್ ಹೂ ಆ್ಯಸ್ ಬೀನ್ ಹೆಲ್ಪಿಂಗ್ ಔಟ್ ಫಾರ್ ಎ ಲಾಂಗ್ ಟೈಮ್ ನೌ. ಸೊ ತುಂಬಾ ಬಹಳ ಕಾಲದಿಂದ ಒಬ್ಬ ವಾಲಂಟಿಯರ್ ಆಗಿ ಹೆಲ್ಪ್ ಮಾಡ್ತಾ ಇರುವಂತಹ ಟೀಚರ್ಸ್ಗಳಲ್ಲಿ ಡೆಬರಿಟಾ ಕೂಡ ಒಬ್ಬರು. ಟೆಕ್ಸ್ಟ್ ಬುಕ್ಸ್ ಆರ್ ಫ್ರೀ ಫ್ರಮ್ ಕ್ಲಾಸ್ 1 to 5, ಬಟ್ ಫಾರ್ ದ ರೆಸ್ಟ್ ಮನಿ ನೀಡ್ಸ್ ಟು ಬಿ ಅರೇಂಜ್. ಬಾಬರ್ ಅಲಿಯ ಸ್ಕೂಲಲ್ಲಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಟೆಕ್ಸ್ಟ್ ಬುಕ್ಸನ್ನು ಅವರು ಫ್ರೀಯಾಗಿ ಕೊಡ್ತಾರೆ, ಮತ್ತು ಬೇರೆ ನೋಟ್ಬುಕ್ ಅದಕ್ಕೆಲ್ಲ ಅವರು ಮನಿನ ಅರೇಂಜ್ ಮಾಡ್ಕೋಬೇಕು. ಮತ್ತು ನೀವು ಬೇರೆ ಯಾವ ದಿನ ನೀವು ಬಂದು ನೋಡಿದ್ರು ಕೂಡ ಬಾಬರ್ ಅಲಿ ಮನೆ ಮುಂದಗಡೆ ಆಲ್ಮೋಸ್ಟ್ 400 ಜನ ಮಕ್ಕಳು ಯಾವಾಗಲೂ ಇದ್ದೇ ಇರ್ತಾರೆ. ಇಟ್ ಈಸ್ ಹಾರ್ಡ್ ಟು ಗೆಟ್ ದ ಚಿಲ್ಡ್ರನ್ ಟು ಲಿಸನ್ ಬೀಯಿಂಗ್ ಸೋ ಯಂಗ್ ದೆಮ್ಸೆಲ್ಸ್. The narrow age gap works to our advantage, says Babar. We are more likely friends. The rod is spared in my school. ಈಗ ತುಂಬ ಟೀಚರ್ಸೇ ಯಂಗಾಗಿರೋದ್ರಿಂದ ಮಕ್ಕಳನ್ನ ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ, ಮಕ್ಕಳು ಅವ್ರ ಮಾತೆಲ್ಲ ಕೇಳಲ್ಲ ಅಂತ ಅನ್ನೋದಾದರೆ ಬಾಬರ್ ಅಲಿ ಹೇಳ್ತಾರೆ, ನಮಗೆ ಏನಿದೆ, ನಮ್ಮ ಏಜ್ ಗ್ಯಾಪ್ ತುಂಬ ಕಡಿಮೆ ಇದೆ, ಮಕ್ಕಳು ನಾವು ಮಕ್ಕಳಾಗಿರೋದ್ರಿಂದ ಅವರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಅದು ನಮಗೆ ಅಡ್ವಾಂಟೇಜ್ ಆಗಿದೆ, ನಾವು ಮಕ್ಕಳ ಜೊತೆ ಫ್ರೆಂಡ್ಸ್ ರೀತಿ ಇರ್ತೀವಿ. ದ ರಾಡ್ ಇಸ್ ಸ್ಪೇರ್ಡ್ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಫಿಸಿಕಲ್ ಪನಿಷ್ಮೆಂಟನ್ನು ನಾವು ಕೊಡಿಯೋದು, ಆ ರೀತಿ ಪನಿಷ್ಮೆಂಟನ್ನು ನಾವು ಕೊಡಲ್ಲ, ನಾವು ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿದ್ದವರಿಗೆ ಹೇಳ್ಕೊಡ್ತೀವಿ ಅಂತ ಬಾಬರ್ ಅಲಿ ಹೇಳ್ತಾರೆ. ಸೊ ದಟ್ಸ್ ಆಲ್ ಐ ಗಾಟ್ ಅಬೌಟ್ ಬಾಬರ್ ಅಲಿ ಫಾರ್ ನೌ. ಸೊ ಇದೆಲ್ಲವೂ ಕೂಡ ಬಾಬರ್ ಅಲಿ ಅವರ ಜೀವನದ ಬಗ್ಗೆ ಆಗಿತ್ತು, ಮತ್ತು ಅವರು ನಮ್ಮ ದೇಶಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ಹೇಗೆ ಅವರು ಶಿಕ್ಷಣವನ್ನು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಗೆಟಿಂಗ್ ಟು ನೋ ಅಬೌಟ್ ಎ ಪರ್ಸನ್ ಲೈಕ್ ಹಿಮ್ ಮೇಕ್ಸ್ ಮೀ ರಿಯಲೈಸ್ ಔ ಇನ್ಸಿಗ್ನಿಫಿಕೆಂಟ್ ಇನ್ಸಿಗ್ನಿಫಿಕೆಂಟ್ ಅಂದರೆ ಅಹಂಕಾರಿ ಐ ಆಮ್ ಆ್ಯಂಡ್ ಯೆಟ್ ಅಗೇನ್ ಹೌ ಲಕ್ಕಿ. ಈಗ ಲೇಖಕರು ಹೇಳ್ತಾ ಇದ್ದಾರೆ, ಇಂತಹ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ನನಗೆ ಅನ್ನಿಸ್ತಾ ಇದೆ ನಾನು ಎಷ್ಟು ಅಹಂಕಾರಿ ಮತ್ತು ಎಷ್ಟು ಲಕ್ಕಿ ಅಂತ. ಆ್ಯಂಡ್ ಈವನ್ ದೋ ಐ ಫಿನಿಶ್ ಮೈ ಸ್ಟೋರಿ ಇಯರ್, ಬಾಬರ್ ಅಲಿ ಸ್ಟೋರಿ ಕಂಟಿನ್ಯೂಸ್. ನಾನು ಈ ಕಥೆಯನ್ನು ಇಲ್ಲಿಗೆ ಮುಗಿಸಿದ್ರೂ ಕೂಡ ಬಾಬರ್ ಅಲಿಯ ಕತೆ ಮುಂದುವರಿತಾ ಇರುತ್ತೆ. ಈ ಆಸ್ ನಾಟ್ ಓನ್ಲಿ ಎಲ್ ಪುಡ್ ಔಟ್ ಹಂಡ್ರೆಡ್ಸ್ ಆಫ್ ಚಿಲ್ಡ್ರನ್ ಟು ಎನ್ಲೈಟನ್, ಈ ಆಲ್ಸೋ ಇನ್ಸ್ಪೈರ್ಡ್ ಮಿಲಿಯನ್ಸ್ ಆಫ್ ಯೂತ್ಸ್ ಲೈಕ್ ಅಸ್. ಅಂದರೆ ಬಾಬರ್ ಅಲಿಯವರು ಕೇವಲ ಒಂದಷ್ಟು ಮಕ್ಕಳುಗಳಿಗೆ, ನೂರಾರು ಮಕ್ಕಳುಗಳಿಗೆ ಶಿಕ್ಷಣದ ಬೆಳಕನ್ನು ಮಾತ್ರ ನೀಡಿಲ್ಲ, ಅದರ ಜೊತೆಗೆ ಸಾವಿರಾರು ಲಕ್ಷಾಂತರಗಟ್ಟಲೆ ಯುವಕರನ್ನು ಕೂಡ ಅವರು ಇನ್ಸ್ಪೈರ್ ಮಾಡಿದ್ದಾರೆ. ಬಾಬರ್ ಅಲಿಸ್ ಟೇಲ್ ಇಸ್ ಎ ಟೆಸ್ಟ್ಮೆಂಟ್ ಅಂದರೆ ಪ್ರೂಫ್ ಟು ದ ಡಿಫ್ರೆನ್ಸ್ ದ್ಯಾಟ್ ಒನ್ ಪರ್ಸನ್ ಕ್ಯಾನ್ ಮೇಕ್ ಇನ್ ಎಸ್ ಆರ್ ಹರ್ ವರ್ಲ್ಡ್. ಸೊ ಈಗ ನಾನು ಒಬ್ಬನೇ ಇದ್ದೀನಿ, ನಾನೊಬ್ಬ ಏನು ಮಾಡೋಕ್ಕಾಗತ್ತೆ, ನಾನೊಬ್ಬ ಏನು ಚೇಂಜ್ ಆದರೆ ಇಡೀ ಪ್ರಪಂಚ ಚೇಂಜ್ ಆಗಿಬಿಡುತ್ತಾ ಅಂತ ಹೇಳೋರಿಗೆ ಇದೊಂದು ಉದಾಹರಣೆ. ಬಾಬರ್ ಅಲಿಯ ಕತೆ ಏನಕ್ಕೆ ಉದಾಹರಣೆ ಅಂತಂದರೆ ಒಬ್ಬೇ ಒಬ್ಬ ವ್ಯಕ್ತಿ ಏನನ್ನೆಲ್ಲ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ರೂಫ್ ಅಂತ ಹೇಳ್ತಾ ಇದೆ. ಇನ್ ದಿಸ್ ಕೇಸ್ ಇಟ್ ವಾಸ್ ಎ ಮೇರ್ ಚೈಲ್ಡ್ ಹೂ ಡಿಸೈಡೆಡ್ ಟು ಡೂ ಸಮಥಿಂಗ್ ಅಬೌಟ್ ಎ ಸಿಚುಯೇಷನ್ ಈ ಫೆಲ್ಟ್ ವಾಸ್ ಅನ್ಫೇರ್. ಈ ಒಂದು ಕೇಸ್ನಲ್ಲಿ ಒಂದು ಸಾಮಾನ್ಯ ಮಗು ಯಾವ ಸಿಚುಯೇಷನ್ ಸರಿ ಇಲ್ಲ ಅಂತ ಅನ್ನಿಸ್ತೋ ಅದಕ್ಕೆ ಅದನ್ನು ಚೇಂಜ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ದಿಸ್ ಸ್ಟೋರಿ ಆಲ್ಸೋ ಬೇರ್ಸ್ ಎವಿಡೆನ್ಸ್ ಟು ದ ಫ್ಯಾಕ್ಟ್ ದಟ್ ಇಫ್ ಯು ಹ್ಯಾವ್ ಎ ವಿಲ್ ದೆನ್ ದೇರ್ ಶೋರ್ಲಿ ಇಸ್ ಎ ವೇ. ಮತ್ತು ನಮಗೆ ಒಂದು ಗುರಿ ಇದ್ದರೆ ಅದನ್ನು ಸಾಧಿಸೋದಕ್ಕೆ ನಮಗೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ, ಇದ್ದೇ ಇರುತ್ತೆ ಅನ್ನೋದಕ್ಕೆ ಇವರ ಕತೆ ಒಂದು ಸಾಕ್ಷಿ ಅಂತ ಹೇಳಿದ್ದಾರೆ. ದಟ್ ಎ 9-year-old ಕ್ಯಾನ್ ಅಲೋನ್ ಚೇಂಜ್ ದ ವರ್ಲ್ಡ್ ಶುಡ್ ಬಿ ಎನಫ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್ ಟು ಕಮ್ ಔಟ್ ಆಫ್ ಅವರ್ ಕ್ಲೋಸ್ಡ್ ಕೋನ್ ಆ್ಯಂಡ್ ಹೆಲ್ಪ್ ಮೇಕ್ ಎ ಡಿಫ್ರೆನ್ಸ್. ಸೊ ಇಸ್ ನಾಟ್ ಇಟ್ ಹೈ ಟೈಮ್ ದಟ್ ವಿ ಬಿ ದಟ್ ಚೇಂಜ್ ದಟ್ ವಿ ವಾಂಟ್ ಟು ಸೀ ಇನ್ ದಿಸ್ ವರ್ಲ್ಡ್ ಟುಡೇ? ಎ ಬಾಬರ್ ಅಲಿ, ಮೇ ಬಿ ಟುಮಾರೋ ಇಟ್ ಕುಡ್ ಬಿ ಸಮ್ಮನ್ ಫ್ರಮ್ ಅಮಾಂಗ್ ಅಸ್.
ಸೊ ಇಲ್ಲಿ ನಮ್ಗೇನು ಹೇಳ್ತಿದ್ದಾರೆ ಅಂತಂದರೆ, 9 ವರ್ಷದ ಒಬ್ಬ ಮಗು ಬಂದು ಇಡೀ ಪ್ರಪಂಚವನ್ನೇ ಚೇಂಜ್ ಮಾಡಿ ನಮಗೊಂದು ಇನ್ಸ್ಪಿರೇಷನನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಈಗ ನಮ್ಮ ಸಮಯ ಈ ರೀತಿ ಒಂದು ಗೂಡಿನಲ್ಲಿ ನಾವು ಕೂತ್ಕೊಂಡಿರೋ ಬದಲು ಹೊರಗಡೆ ಬಂದು ಏನಾದರೂ ಬದಲಾವಣೆಯನ್ನು ಮಾಡುವಂತಹ ಸಮಯ. ಇದು ಯಾವ ರೀತಿಯಾದಂತಹ ಸಮಯ ಅಂತಂದರೆ, ನಾವು ಏನಾದರೂ ಒಂದು ಬದಲಾವಣೆಯನ್ನು ತಂದು ಈ ಪ್ರಪಂಚವನ್ನು ಬದಲಾಯಿಸುವಂತಹ ಸಮಯ. ಇವತ್ತು ಆ ಬದಲಾವಣೆಯನ್ನು ಬಾಬರ್ ಅಲಿ ಅವರು ತಂದಿದ್ದಾರೆ, ನಾಳೆ ನಮ್ಮಲ್ಲೇ ಇನ್ನೂ ಯಾರಾದರೂ ಒಬ್ಬರು ತರ್ಬೋದು. ಆ್ಯಂಡ್ ಇಟ್ ಈಸ್ ನಾಟ್ ವೆರಿ ಆಫನ್ ದಟ್ ವಿ ಕಮ್ ಅಕ್ರಾಸ್ ಸಮ್ಮನ್ ಲೈಕ್ ಬಾಬರ್ ಅಲಿ. ಕಮಿಂಗ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಇನ್ ಮುರ್ಷಿದಾಬಾದ್, ಹೀ ಶುಡ್ ಬಿ ಕಮೆಂಡೆಡ್ ಜಸ್ಟ್ ಫಾರ್ ದ ಆಡಸಿಟಿ ಆಫ್ ಹೋಪಿಂಗ್. It is this hope and the faith that he has upon himself and has helped him come all this way. So here is to Babar Ali, we salute you for dreams and making your dreams come true. ಮುರ್ಷಿದಾಬಾದ್ನ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂತಹ ಒಬ್ಬ ಸಾಮಾನ್ಯ ಹುಡುಗ ಆಗಿರುವಂತಹ ಈ ಬಾಬರ್ ಅಲಿ ಒಂದು ಭರವಸೆಯನ್ನು, ಒಂದು ನಂಬಿಕೆಯನ್ನು ಇಟ್ಕೊಂಡು, ಆ ಭರವಸೆ ನಂಬಿಕೆಯನ್ನು ಅವನ ಮೇಲೆ ಅವನು ಇಟ್ಕೊಂಡು ಎಲ್ಲರನ್ನೂ ಕೂಡ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಅದು ಸುಮ್ಮನೆ ಅಲ್ಲ. ಸೊ ಹಾಗಾಗಿ ಮಹಾ ವ್ಯಕ್ತಿ ಆಗಿರುವಂತಹ ಈ ಬಾಬರ್ ಅಲಿಗೆ ನಾವು ಸಲ್ಯೂಟ್ ಮಾಡೋಣ. ಅವರು ಕನಸನ್ನು ಕಂಡು ಅವ್ರ ಕನಸನ್ನು ನನಸು ಮಾಡಿದ್ರಲ್ಲ, ಅವ್ರ ಕನಸಿಗೆ ನಾವೊಂದು ಸಲ್ಯೂಟ್ ಮಾಡೋಣ ಅಂತ ಹೇಳ್ತಾ ಲೇಖಕರು ಈ ಸ್ಫೂರ್ತಿದಾಯಕ ಕಥೆಯನ್ನು ಇಲ್ಲಿಗೆ ಮುಗಿಸಿದ್ದಾರೆ.